ಕೂತ್ಕೊಳ್ತೀರಾ? ನಿಮಗೆ ರಾತ್ರಿ ಭಯ ಆಗ್ಲಿಲ್ವಾ? ಇಲ್ಲ, ಅದೇನು ದೇವರು ಅದು ಕೊಡ್ಲಿಲ್ಲ, ನನಗೆ ಭಯ ಕೊಡ್ಲಿಲ್ಲ. ಒಂದು ಆನೆ ಕೂಡ ಚೆನ್ನಾಗ ಆನೆ ನೋಡಿದ್ದೇನೆ ದೂರದಿಂದ, ಮತ್ತೆ ಅದರ ಸೆಗಣಿ ಎಲ್ಲ ಹಾಕೊಂಡು ಅಲ್ಲಿಯೇ ಸಿದ್ಧತೆ ಇದ್ದಿತ್ತು. ಈಗ ಊಟ ತಿಂಡಿ ಹಸಿವು ಇಲ್ಲವೇ ಇಲ್ಲ, ನಾನು ಇಲ್ಲಿ ಬರುವರೆ ಊಟ ನೀರು ಕೂಡ ಇಲ್ಲ. ಒಂದು ಮರ ನೋಡಿ ಹೀಗೆ ಬಿದ್ದಿತ್ತು, ಹೀಗೆ ಬಿದ್ದದಕ್ಕೆ ನನಗೆ ಅದು ಅಡಿಯಲ್ಲಿ ಸ್ವಲ್ಪ ಜಾಗ ಸಿಗುತ್ತಲ್ಲ, ಇದಕ್ಕೆ ಏನು ಮಾಡಬೇಕು ಆಲೋಚನೆ ಮಾಡಿದೆ. ನಾನು ಚಂಡಿ ಆಗ್ತೀರ, ನನಗೆ ಆಗೋದಿಲ್ಲ. ಈ ಜೆಲ್ಲನ್ನು ಸಪ್ಪನ್ನು ಎಲ್ಲ ಸಡಿದು ಹಾಕಿ ಮರಕ್ಕೆ ಅಡ್ಡ ಹಾಕಿ ಹೀಗೆ. ಓ, ನೀವು ಚಪ್ಪರ ರೀತಿ ಮಾಡಿದ್ರೆ ಚಪ್ಪ ಸಣ್ಣದ್ದು ಸಮೇ ಸಣ್ಣದ್ದು, ನಿಮಗೊಬ್ಬರಿಗೆ ಅಲ್ಲ ಒಬ್ಬರಿಗೆ. ಕೆಲವರು ಆಗಿರ್ಬೋದು ಸಿಗುದಿಲ್ಲ ಅಂತ ಹೇಳಿದ್ದು, ಕೆಲವರು ದೇವರ ಶಕ್ತಿ ಇರ್ಬೋದು ಎಲ್ಲಾದ್ರೂ ಒಂದು ಸಿಗ್ಬಹುದು, ದೇವರ ಶಕ್ತಿಯಿಂದ ತಪ್ಪಿಸಿರ್ತಾರೆ. ಕಟ್ಟಿದಂತ ಹೊರೆ ನಮಗೆ ಸಿಕ್ಕಿದೆ, ಕತ್ತಿಯಲ್ಲಿ ಬಿಚ್ಚಿ ಅದನ್ನ ಬೇರೆ ಬೇರೆ ಮಾಡ್ತಾರೆ. ಅದೇ ದಿವಸ ಸಾಯಂಕಾಲ ಕಾಡಿಗೆ ಹೋದಂತ ಅವರ ಸೊಸೆ ಮತ್ತೆ ಇನ್ನೊಬ್ರು ಇದ್ದಾರೆ, ಅವರಿಗೆ ಹೂ ಹಾಕುವಂತಹ ಒಂದು ಧ್ವನಿ ಕೇಳಿ ಬರ್ತಾ, ಅದು ಅವ್ರು ಬಂದು ಇಲ್ಲಿ ಮನೆಯಲ್ಲಿ ಹೇಳ್ತಾರೆ. ಆ ಒಂದು ಕ್ಷಣ ಹೇಗಿತ್ತು ಅಂತ ಹೇಳಿದ್ರೆ, ಅವರ ಕಣ್ಣಿನಿಂದ ಎಷ್ಟು ಒಂದು ಅಶ್ರುಧಾರೆ ಬಂತು ಅಂತ ಹೇಳಿದ್ರೆ ಅದನ್ನು ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜೀವಂತವಾಗಿ ಸಿಗ್ಬೇಕು ಅವರು, ಇಲ್ಲಾದ್ರೆ ಶವವಾಗಿ ಆತರ ಅವರು ಸಿಗ್ಬೇಕು ಅಂತ. ಆದ್ರೆ ನಮ್ಮ ಮನಸ್ಸಲ್ಲಿ ಇತ್ತು ಅವ್ರು ಜೀವಂತವಾಗಿ ಬರ್ತಾರೆ ಅಂತ ಇತ್ತು. ಆ ದೈವಗಳು ನಾನು ನಂಬಿದಂತ ಸತ್ಯಗಳು ಮತ್ತೆ ಆ ಧರ್ಮದ ಕಾಪಾಡಿದ್ದಾರೆ. ಮನೆಯ ಪಕ್ಕದಲ್ಲೇ ಇರುವಂತ ಅರಣ್ಯ, ಇವರು ಈ ಅರಣ್ಯ ಅದ್ಯಾವುದೋ ಇವರಿಗೆ ಅಂಗಳ ಇದ್ದಂತೆ, ಅದೇನು ದೊಡ್ಡ ವಿಷಯ ಅಲ್ಲ. ಅರಣ್ಯಕ್ಕೆ ಹೋಗೋದು ಬರೋದು ಅದರಿಂದ ಸೌದೆ ತರೋದು ಇಂಥದ್ದೆಲ್ಲ ಮಾಡ್ತಾ ಇದ್ದವರು. ಆದ್ರೆ ಒಂದಿನ ಬೆಳಗ್ಗೆ 9:00 ಅರಣ್ಯಕ್ಕೆ ಅಂತ ಹೋದವರು ಏಕಾಏಕಿ ಕಣ್ಮರೆ ಆಗ್ತಾರೆ. ಬೇರೆ ಬೇರೆ ಸುದ್ದಿ ಹರಡತ್ತೆ, ಕರಡಿಯಂತೆ ಹುಲಿಯಂತೆ ಅದಂತೆ ಇದಂತೆ ಅನ್ನುವಂಥ ಸುದ್ದಿ ಹರಡತ್ತೆ. 82 ವರ್ಷದ ವ್ಯಕ್ತಿ ನಾಪತ್ತೆಯಾದರೂ ಅವರ ಅಧ್ಯಾಯ ಮುಗೀತು ಅನ್ನುವಂತಹ ರೀತಿಯಲ್ಲೂ ಕೂಡ ಮಾತುಗಳು ಬರುತ್ತೆ. ಆದರೆ ಸತತ ಹುಡುಕಾಟದ ನಂತರ 6ನೇ ದಿನದ ಹುಡುಕಾಟದಲ್ಲಿ ಅವರನ್ನು ಮರದ ಬುಡದಲ್ಲಿ ಸಿಗ್ತಾರೆ, ಜೀವಂತವಾಗಿ ಮತ್ತೆ ಮನೆ ಸೇರ್ತಾರೆ. ಆ 6 ದಿನಗಳು ಅರಣ್ಯ ರೋದನ ಹೇಗಿತ್ತು, ದಟ್ಟ ಅರಣ್ಯದಲ್ಲಿ ಅವರು ಬದುಕಿ ಉಳಿದದ್ದು ಹೇಗೆ, ಈ ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಅರಸಿನ ಮಕ್ಕಿಯ ವಾಸುರಾಣ್ಯರವರು. ವಾಸುರಾಣ್ಯ ಇಲ್ಲೇ ಕೃಷಿಕನಾಗಿ ಇಲ್ಲೇ ದುಡಿತಾ ಇದ್ದವರು. ಅವ್ರು ಯಾಕೆ ಕಾಡಿಗೆ ಹೋದ್ರು ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ವಾಸುರಾಣ್ಯ ಅವರು. ನಮಸ್ತೆ. ನಮಸ್ಕಾರ. ಈಗ ನೀವು ಕಾಡಿಗೆ ಹೋದ್ರಲ್ಲ, ಎಂತಕ್ಕೆ ಹೋದ್ದು? ಹೋದ್ ಏನು ಹೋದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮಗೆ ಪೂಜೆ ಮಾಡುದು, ಸಣ್ಣದೊಂದು ಭೂತಗಳಿಗೆ ಮಾಡುದು ಅಂತ ಇತ್ತು. ಅದು ಸರಿಯಾಗಿ ನನಗೆ ವ್ಯವಸ್ಥೆ ಆಗ್ಲೇ ಇಲ್ಲ, ಸರಿ ಗೊತ್ತಾಗ್ಲಿಲ್ಲ. ನಾನು ತಗೊಳ್ಳಲಿಲ್ಲ ಅದು, ಎಲ್ಲಿ ಮಾಡುದು ಏನು ಮಾಡುದು, ಅಲ್ಲಿ ಹೋಗುವ ಸ್ಥಳ ಒಂದು ಜಾಗ ಆದ್ರೆ ಬೇಕಲ್ಲ ಸ್ವಲ್ಪ ಅಂತ ಅದಕ್ಕೆ ಒಂದು ಇದು ಮಾಡಿದ್ದೇನೆ ನಾನು ಅಷ್ಟೇ. ರಸ್ತೆ ಕಡಿತ ಹೋದ? ಹೌದು, ಅಷ್ಟೇ ಒಂದು ಇಷ್ಟ ಸಭೆಗಳಲ್ಲಿ ರಸ್ತೆ ಸಣ್ಣ ಮಟ್ಟಿಗೆ. ಓಕೆ, ಕಡಿತ ಹೋದ್ದು ಹೋದ್ದು ನಿಮ್ದು ದಾರಿ ಹೇಗೆ ತಪ್ಪಿದೆ? ಹೇಗೆ ನಿಮಗೆ ತಪ್ಪಿದೆ ಒಂದು ವಿಷಯ ನಂಗೆ ಗೊತ್ತು, ಹೇಗೆ ಆಯ್ತು ಅಂತ ಹೇಳುದು ನನಗೆ ಅರ್ಥ ಆಗ್ಲಿಲ್ಲ. ಅದು ಹೇಗೆ ಆ ಜಾಗವನ್ನು ಬಿಡ್ಲಿಲ್ಲ ಮತ್ತೆ ನಾನು ಅಲ್ಲಿವರೆಗೆ ಹೋಗಿದ್ದೇನೆ. ಅಲ್ಲಿ ಆಗತ್ತೆ ಮತ್ತೆ ಸಂಜೆ ಆಯ್ತು, ಕತ್ತಾಯ್ತು, ರಾತ್ರಿ ಆಯ್ತು. ಮತ್ತೆ ನನಗೆ ಆಚೆ ಹೋಗ್ಲಿಕ್ಕಲ್ಲ, ಈಚೆ ಬರ್ಲಿಕ್ಕೂ ಅಲ್ಲ, ಏನು ಮಾಡ್ಲಿಕ್ಕೂ ಅಲ್ಲ, ಹಾಗೆ ನಿಂತಿದ್ದೇನೆ ನಾನು. ಪುನಃ ಈಚೆ ಬರ್ಲಿಕ್ಕೂ ನಂಗೆ ದಾರಿ ಸಿಕ್ಕೋದಿಲ್ಲ, ಆಚೆ ಹೋಗ್ಲಿಕ್ಕೂ ದಾರಿ ಸಿಕ್ಕಲಿಲ್ಲ. ಮತ್ತೆ ನಮ್ಮ ಪೂಜೆದ ಟೈಮ್ ಅಂತ ನಾನು ಹೇಳಿದ್ರಲ್ಲ, ಅವರು ಪೂಜೆ ಮಾಡುವ ಭೂತ ಹರಕೆ ಅಂತ ಒಂದೇ ಇತ್ತು. ಅದೇ ಒಂದು ತಲೆಯಲ್ಲಿ, ಅದು ಒಂದೇ ತಲೆಯಲ್ಲಿ ಇತ್ತು. ಆಯ್ತಾ, ಹಾಗಾಗಿ ಹರಡಿ ಬಿದ್ದದ್ದೆ ನಾನು ಅಲ್ಲಿ. ಮತ್ತೆ ಏನು ಮಾಡ್ಲಿಕ್ಕೆ ಉಪಾಯ ಇಲ್ಲದಂಗೆ ಆಯ್ತು. ಎಷ್ಟು ದಿನ ಅಲ್ಲಿದ್ರಿ? 3 ದಿವಸ ಇದ್ದೇನೆ ಅಂತ, 3-2 ದಿವಸ. ಈಗ ಅಲ್ಲಿ ನಿಮಗೆ ಮತ್ತೆ ಅಲ್ಲಿಗೆ ಕ್ಲೋಸ್ ಮಾಡಿದ್ದೀನಿ 2 ದಿವಸ ತಿರುಗುವಾಗ, ಮತ್ತೆ ಮಳೆ ಶುರು ಆಯ್ತಲ್ಲ, ಮತ್ತೆ ಏನಾದ್ರೂ ಕೆಲಸ ಮಾಡ್ಕೊಂಡಿದ್ದೆ, ಏನಾದ್ರೂ ನಿಲ್ಬೇಕಲ್ಲ, ಈಚೆ ಇಲ್ಲ ಆಚೆ ಇಲ್ಲ, ಮತ್ತೆ ಇವರು ಯಾರು ಮಕ್ಕಳು ಯಾರು ಇಲ್ಲ, ದೊಡ್ಡವ ಬೇರೆ ಕೆಲಸ ಕೊಟ್ಕೊಂಡಿದ್ದ, ಹೆಂಗ ಸರಿ ಇರದ್ದು. ಅಪ್ಪ ಎಲ್ಲಿದ್ದಾನೆ, ಅವ ಗಂಡ ಎಲ್ಲಿದ್ದಾನೆ ಅಂತ ಅವರಿಗೂ ಗೊತ್ತಿಲ್ಲ, ಅದು ನಾನು ಹೇಳಿಲ್ಲ. ಫೋನ್ ಮಾಡಿ ಬೊಬ್ಬೆ ಮಾಡ್ಕೊಂಡಿದ್ದೇನೆ ನಾನು. ಬೊಬ್ಬೆ ಹಾಕಿದ್ರಿ? ಬೊಬ್ಬೆ ಹಾಕಿದ್ದೇನೆ. ಎಷ್ಟು ದೊಡ್ಡ ಪಾದೆ ಉಂಟು ನಾನೊಂದು ನನ್ನ ಇದು ಕೇಳಿದ್ರೆ ಅವ್ರು ಬರ್ತಾರಲ್ಲ ನೋಡುವ ಅಂತೇಳಿ ಹಾಗೆ ಹಾಕಿದ್ದು. ಏನ್ ಬೊಬ್ಬೆ ಹಾಕ್ತಿದ್ರಿ? ಏನಿಲ್ಲ, ಎಲ್ಲಿ ಯಾರು ಅಂತ ಕೇಳಿದ್ದೀನಿ ನಾನು, ನಾ ಇದ್ದೇನೆ ಅಂತ ಹೇಳಿಲ್ಲ, ಯಾರು ಅಂತ. ಅಷ್ಟೇ, ಸುಮ್ಮನೆ ಇಲ್ಲದನ್ನ ಹೇಳಿದ್ರಿ. ನಾವು ಯಾರು ಮನೆಯವರು ಯಾರಿದ್ದೀರಿ ನೀವು ಇಲ್ಲಿ ಅಂತ ಕೇಳಿದ್ದೇನೆ ಅಷ್ಟೇ. ಓಕೆ, ಬರುವುದು ಕಾಣುವುದಿಲ್ಲ? ಇಲ್ಲ ಇಲ್ಲ.
ಬರ್ಲಿಕ್ಕೆ ಗೊತ್ತೇ ಆಗ್ಲಿಲ್ಲ, ಗೊತ್ತೇ ಆಗ್ಲಿಲ್ಲ. ಈಗ ಒಂದು ದಿನ ಕತ್ಲಾಯ್ತು, ಮರು ದಿವಸ ಹಗ್ಲಾಯ್ತಲ್ಲ, ಹಗ್ಲಲ್ಲಿ ಏನಾದ್ರೂ ಬರ್ಲಿಕ್ಕೆ ಓಡಾಡ್ಲಿಕ್ಕೆ ಆಗ್ಲಿಲ್ಲ ನಿಮಗೆ? ಆಗ್ಲಿಲ್ಲ, ನಿಜವಾಗಿ ರೈತ ಬಂದ್ರು ಒಂದು ಅಷ್ಟು ದೂರ ಹೋದ್ರು ನನ್ಗೆ ಆ ದಾರಿ ನನ್ನ ದಾರಿ ಅಂತ ಗೊತ್ತಾಗುತ್ತೆ ನನ್ಗೆ. ನಾನು ಅಲ್ಲಿಂದಲೇ ಬಂದೇನೆ ಆ ದಾರಿಯಲ್ಲಿ, ಆ ದಾರಿಯಿಂದ ಬರುವಂತ ದಾರಿ ಆದ್ರೆ ನಾನು ಅಲ್ಲಿಗೆ ಹೋಗ್ಬೇಕಂತ ನನ್ಗೆ ಮಾತಿ ಕೊಡ್ಲಿಲ್ಲ ಅದು. ಈಗ ನಿಮ್ಮನ್ನು 2-3 ದಿನದಿಂದ ಹುಡುಕಿದ್ರು, ನೀವು ಯಾಕೆ ಸಿಗ್ಲಿಲ್ಲ? ನೀವು ಅಷ್ಟು ದೂರ ಹೋಗಿದ್ರ? ಅಲ್ಲ ದೂರ ಅಷ್ಟು ತುಂಬಾ ದೂರ ಅಂತ ಹೇಳುದಿಲ್ಲ ನಾನು, ಅದೇನೋ ನನ್ಗೆ ಅನ್ನವಣೆ ಆಗಿ ಹೋಗಿದೆ. 4-5 ದಿನ ರಾತ್ರಿ ಅಲ್ಲೇ ಇದ್ರಿ, ನಿಮಗೆ ರಾತ್ರಿ ಭಯ ಆಗ್ಲಿಲ್ವಾ? ಇಲ್ಲ, ಭಯ ಆಗ್ಲಿಲ್ಲ ಸ್ವಲ್ಪ ಸಹ. ಭಯ ಸ್ವಲ್ಪ ಸಹ ಭಯ ಆಗ್ತಿದ್ರೆ ನಾನು ಕೆಳಗೆ ಎಲ್ಲಾದ್ರೂ ಹೋಗಿ ನಿಲ್ಲಬೇಕಿತ್ತು. ಅದೇನು ದೇವರು ಅದು ಕೊಡ್ಲಿಲ್ಲ ನನಗೆ, ಭಯ ಕೊಡ್ಲಿಲ್ಲ, ಭಯ ಕೊಡ್ಲಿಲ್ಲ. ಒಂದು ಆನೆ ಕೂಡ ಕೆಳಗಿತ್ತು, ಸಣ್ಣ ಆನೆ, ಸಣ್ಣ ಆನೆ, ದೊಡ್ಡ ಆನೆ ಇಲ್ಲ. ಮೋಷನ್ ಆನೆ ಮಾಡ್ಕೊಂಡು ಅಲ್ಲೇ ತಿರುಗುತ್ತಾ ಇತ್ತು. ಆನೆ ನೋಡಿದ್ರಿ? ಆನೆ ನೋಡಿದ್ದೇನೆ ದೂರದಿಂದ. ಅದೇನೋ ಅದೇ ಹೇಳಿದೆ ನಾನು, ಆ ದೈವಗಳು ನಾವು ನಂಬಿದಂತ ಸತ್ಯಗಳು ಮತ್ತೆ ಆ ಧರ್ಮದ ಕಾಪಾಡಿದ್ದಾರೆ ಅಷ್ಟು. ಕಾದ ಮೇಲೆ ಮಲಗಿಕೊಂಡಿದ್ದೆ. ನಂಬಿದ ದೈವಗಳು ನಿಮ್ಮನ್ನ ಕಾಪಾಡಿದ್ದಾರೆ? ಹೌದು, ಕಾಪಾಡಿದ್ದಾರೆ. ಹೌದು. ಯಾವ ದೈವ ನೀವು ಅತಿ ನಂಬುದು? ನಮ್ಮಲ್ಲಿ ದೈವ ಸಲ್ಲೂಟಿ, ಗುಳಿಗ, ಪಂಜುರುಳಿ, ಅಮ್ಮನವರು, ವನದುರಿಕೆ, ನಮ್ಮ ಕುಲದೇವರು, ಇಷ್ಟು ಮಾಡ್ಕೊಂಡು ನಂಬಿಕೊಂಡು ಇರ್ತೀವಿ ನಾವು. ಆವಾಗಿಂದ ನನ್ನ ಹಿರಿಯವರು ಇರುವಾಗಿಂದ ಆ ಥರ ಬಿಟ್ಟಲ್ಲ. ಇನ್ನೊಂದು ಮೈ ಅಂತ ಗೊತ್ತಾ ಹೇಳುವಂತ ಎಲ್ಲ ಹೇಳ್ಬೇಕಲ್ಲ ನಿಮಗೆ. ಭೂತಗಳು 3-4 ಒಟ್ಟು. ಈಗ ಅಲ್ಲಿ ಬೇರೆ ಏನ್ ನೋಡಿದ್ರಿ? ಆನೆ ನೋಡಿದ್ರಿ, ಬೇರೆ ಏನ್ ನೋಡಿದ್ರಿ? ಮತ್ತೆ ಹೋಗಿ ಇರ್ಬೋದು ಅದು, ಹತ್ರ ಹೋಗ್ಲಿಕ್ಕೆ ನಂಗೆ ಹೆದರಿಗೆ ಯಾರಿದ್ದಾರೆ ಏನ್ ಮಾಡುದು ಅಂತ ಗೊತ್ತಾಗಿಲ್ಲ. ಅದರೊಟ್ಟಿಗೆ ಅದು ಹೋಯ್ತು, ದೊಡ್ಡದೂ ಅಲ್ಲ, ಸಾಧಾರಣದು, ಸಾಧಾರಣ. ಹೌದೌದು. ಮತ್ತೆ ಅದರ ಸೆಗಣಿ ಎಲ್ಲ ಹಾಕೊಂಡು ಅಲ್ಲಿಯೇ ತಿರುಗುತ್ತೆ ಇತ್ತು. ಈಗ ಊಟ ತಿಂಡಿ ಹಸಿವು ಇಲ್ವೇ ಇಲ್ಲ, ನಾನು ಇಲ್ಲಿ ಬರುವವರೆಗೆ ಊಟ ನೀರು ಕೂಡ ಇಲ್ಲ. ಎಂತ ಮಾಡಿದ್ರಿ ರಾತ್ರಿ? ಏನೇನು ಮಾಡೋಕಿದೆ ಅತ್ತೆಗೆ? ಅದೆಲ್ಲ ಭೂತಗಳು ಕಾಪು ಸಾಧಿದ್ದೇವೆ ಅಷ್ಟೇ, ಮತ್ತೆ ಏನು ಬೇರೆ ಅಂತ. ಊಟ ಯಾರು ಎಲ್ಲಿಗೆ ಹೋಗೋದು? ಆಚೆ ಹೋಗೋದು, ಈಚೆ ಬರೋದ, ಎಲ್ಲಿದ್ದಾರೆ? ನೀರಿಗೆ 5-6 ದಿನ ಊಟ ಇಲ್ಲದೆ ಇದ್ರಿ ಅಂತ? ಹೌದು ಹೌದು ಸರ್. ಇಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬಂದು ಅವರು ನಿಮ್ಮ ಎದುರು ಬಂದು ನಿಂತಾಗ ನಿಮಗೆ ಏನನ್ನಿಸ್ತು? ಅವ್ರು ಎದ್ದು ಬಂದ ಈಗ ಒಂದ ಈ ಮನೆ ಹೊರಟೋಗಲೇ ಬಂದಿದ್ದು, ತುಂಬ ಹೊತ್ತು ಬರಲಿಲ್ಲ, ಬಂದೆ ನಿತ್ತ ಕೊಡಲಿಲ್ಲ. ನಾನು ಕರೆದ್ರು ನನಗೆ ಅವರ ಪರಿಚಯ ಇರಲಿಲ್ಲ, ಮತ್ತೆ ಅವರಲ್ಲಿ ಹೊರಟು ಬಂದಿದ್ದೆ. ನೀವು ಖುಷಿ ಆಯ್ತು, ಬದುಕಿದೆ, ಮನೆ ಸೇರ್ತೇನೆ ಅಂತ ಆಯ್ತು. ಏನೋ ದೇವರು ಅಷ್ಟು ಮನಸ್ಸು ಕೊಟ್ಟಿದ್ದಾರೆ ಸರ್. ಮನೆಗೆ ಇನ್ನು ಹೋಗ್ಲಿಕ್ಕಿಲ್ಲ, ನನಗೆ ಆ ಭಾವನೆ ಬರಲಿಲ್ಲ, ಬರಲಿಲ್ಲ, ಕೊಡಿಸಲಿಲ್ಲ ದೇವರು. ಕಾಡಿನಲ್ಲಿದ್ದೆ ನೀನು ಪಾಂಡವರಿನಾಗೆ, ಹಾಗೆ ಬೇಡ ನೀನ್ ನಾನು ಕರ್ದಲ್ಲಿ ಬಾ ನೀ ಅಂತ ಅವ್ರು ಹೇಳಲಿಲ್ಲ, ನನಗೆ ಮನಸ್ಸು ಕೊಡ್ಲಿಲ್ಲ. ದೇವರು ನಿಮ್ಮ ಹತ್ರ ಅಲ್ಲಿ ನಿಂತು ಇವ್ರು ಕರೆದ ಕೂಡಲೇ ಬರ್ನಿದೆ ಹೊರಟಿದ್ದೀನಿ. ಸೀದಾ ಬಂದದೆ ಬಂದದ್ದು ಅದೇ 3-4 ದಿವಸ ಊಟವೂ ಇಲ್ಲ, ನೀರು ನೀರು ಇಲ್ವ ಸರೇ, ಹಸಿವು ಆಗ್ಲೇ ಇಲ್ವ, ಆಗಲಿಲ್ಲ, ಯಾವುದು ಆಗಲಿಲ್ಲ. ಒಂದು ಕಣಿ ಆಗಿ ಇತ್ತು ಗುಡ್ಡೆ ನೀರು ಮೇಲಿಂದ ಬರ, ನನಗೆ ಬಾಯಿಗೆ ಶುರು ಆಯ್ತು. ಏನು ಮಾಡ್ಲಿಕ್ಕೆ ಉಪಯೋಗ ಇಲ್ಲ, ಕುಡಿಲಿಕ್ಕೆ ಅದು ಮಸಿನ ನೀರು ಇಲ್ಲ ಅಂತ ಏನು ಮಾಡಿದೆ ಸ್ವಾಮಿ? ಕಲ್ಲಿನಲ್ಲಿ ಎಲ್ಲ ಬೆರಗನೆಲ್ಲ ಬಚ್ಚಿ ಸ್ವಲ್ಪ ನೀರು ಬಂತದ್ದು ಇಷ್ಟು ದೂರಕ್ಕೆ ಅಲ್ಲಿಂದ, ಅದನ್ನು ಈ 2 ಕೈ ಹಿಡಿದು ಕುಡಿದು ಕುಡಿ ಉಪಾಯ ಇಲ್ಲ ನನಗೆ. ಮತ್ತೇನು ಮಾಡಬೇಕು? ಅದನ್ನು ಕುಡಿದಿದ್ದೇನೆ, ಅದನ್ನು ಅದೇ ಕೊಡ್ತಾ ಈ 2 ಕೈ ಬೇರೆ ಪಾತ್ರೆ ಏನಿಲ್ಲಲ್ಲ, ಬೇರೆ ಪಾತ್ರೆ ಇದನ್ನು ಹೀಗೆ ಹಿಡಿದೆ. ಇಟ್ಟು 2 ಸಲ ಕುಡಿದು. ಈಗ ನಿಮಗೆ ಕಾಡಿನ ಹಣ್ಣುಗಳು ಅಥವಾ ಮಾವು ಇದೆಲ್ಲ ಏನಿಲ್ಲ, ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ, ಅದನ್ನು ಇದಕ್ಕೂ ಮಾತ್ರ ಇದು ಹಾಕ್ಲೇ ಇಲ್ಲ. ನಿಮಗೀಗ ಕಣ್ಣು ಕ್ಲೀನ್ ಕಾಣ್ತದ? ಕಾಣ್ತದೆ ಕಾಣ್ತದೆ, ತೊಂದರೆ ಇಲ್ಲ, ಇದ್ದ ಮಟ್ಟಿಗೆ ಕಾಣ್ತದೆ, ಸುಮ್ಮನೆ ಇಲ್ಲ ಕಾಣ್ತದೆ ಕಾಣ್ತದೆ. ಈಗ ಹಾವು ಸರೀಸೃಪಗಳು, ಈಗ ಕರಡಿ ಇದೆ ಅಂತ ಕಾಡಿನಲ್ಲಿ, ಹೌದಾ? ಅದು ಇದ್ದಾವ, ಸಿಕ್ಕಿದಾವ? ಕರಡಿ ಸಿಕ್ಕಲಿಲ್ಲ, ಅದೇ ಹಾರು ಅದು ಇಲ್ಲಿ ಕೆಳಗೆ ಬರ್ತಾ ತಿರುಗುತ್ತಾ ತಿರುಗ್ತಾ ಉಂಟು, ಅದು ತಿರುಗುತ್ತಾ ಉಂಟು. ಹಾಗಾದ್ರೆ ಯಾವಾಗೂ ಕಾಣ್ತದೆ ಅಂತ ನಾನು ಹೇಳೋದು ಇಲ್ಲ. ಅದಾಗಲ್ಲ ಈ ಮೋಷಣ ಮಾಡ್ಕೊಂಡು ಅಲ್ಲಿ ಖಾಲಿ ಮಾಡ್ಕೊಂಡಿತ್ತಲ್ಲ, ಅವಾಗ ಡೈಲಿ ಅದು ಬರ್ತಾ ಉಂಟು ಅಲ್ಲಿಗೆ, ಅಲ್ಲೇ ತಿರುಗೋದು ಹಾಗೆ. ಅದಕ್ಕೆ ಕೆಲವು ವಸ್ತುಗಳೆಲ್ಲ ಸಿಗ್ತವೆ, ಆನೆಗಳಿಗೆ ಅದೇ ಬೇಕಾದ್ದಲ್ಲ, ಅದು ತಿಂತ ಇದ್ದಾವೆ. ಮತ್ತೆ ನಾವು ಯಾವಾಗಲೂ ಹೋಗುದಿಲ್ಲ ಸೊನೆ, ಈಗ ಮೊನ್ನೆ ನಾನೇನು ಹೋಗಿ ಹಾಗೆ ಆಯ್ತು ಅಂತ ಹೇಳಿದ್ರೆ ಅದೇನು ನನ್ನ ಗ್ರಹಗತಿ,
ಗ್ರಹಗತಿ ಮತ್ತೆ ಇಲ್ಲದಿದ್ರೆ ಹೆಚ್ಚಾಗ್ಬೇಕಲ್ಲ ಮನಸ್ಸು. ಹಾಗಾಗಿ ನಿಂತಿದೆ. ಇನ್ನೊಂದು ನಾನು ಫಸ್ಟಿಗೆ ಹೋಗ್ಲಿಕ್ಕೆ ಮೂರನೇ ಕಾರಣ ಅಲ್ಲಿ ಭೂತಗಳದ್ದು ಒಂದು ಜಾಗ ನೋಡ್ಬೇಕಲ್ಲ, ಬಲೆ ಕಡಿಬೇಕಲ್ಲ, ರಾತ್ರಿ ಬಿದ್ದು ಮಲೆ ಬತ್ತಿ ಎಂದು ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಭಯ ಇಲ್ಲ, ಹೊತ್ಕೊಂಡು ಹೋಗ್ಬೇಕು, ಬೇಕಾಗಿದ್ದ ಕೆಲಸ ಮಾಡ್ಬೇಕು. ಅವನು ಬರುವ ಅವನು ಬರ್ಲಿ ಹೇಳಿಕ ಆಯ್ತು, ಮತ್ತೊಂದು ಅಪರಾಧಿ ಆಯ್ತು. ಹಾಗೆ ಏನೋಪ್ಪ ತರ ಆಗಿದೆ ನನಗೆ. ಈಗ ನೀವು ಮತ್ತೆ ಮನೆಗೆ ಬಂದು ಸೇರಿದಿರಿ, ನಿಮ್ಮ ಹೆಂಡತಿ ಮಕ್ಕಳು ಕುಟುಂಬಸ್ಥರನ್ನೆಲ್ಲರನ್ನು ಕೂಡ ನೋಡಿದ್ದೀರಿ, ಏನ್ ಅನಿಸ್ತಾ ಇದೆ? ಅದರಿಂದ ಜಾಸ್ತಿ ಏನಿಲ್ಲ, ಕಣ್ಣು ತುಂಬಾ ಆಯ್ತಲ್ಲ ಬಂದನಲ್ಲ ಒಬ್ಬನಾದ್ರೂ, ನಮ್ಗೆ ಎಲ್ರು ಇಲ್ಲದಿದ್ರೆ ನಾನು ಆ ದಾರಿಯಲ್ಲೇ ಬೀಳ್ಬೇಕಿತ್ತು ಬರಲಿಲ್ಲ. ಅದಾದ್ರೆ ಆ ದೈವ ಇದ್ರು ಅವರಿಗೂ ಮನಸ್ಸು ಕೊಟ್ರು, ಎಲ್ಲರೂ ನೀವು ಸೇರಿದ ಅವನನ್ನು ಒಳ್ಳೇದು ಮಾಡ್ಬೇಕಂತ ನೀವು ನಿಮ್ಗೆ ದೇವರು ಮನಸ್ಸು ಕೊಟ್ಟಿದ್ದಾರೆ ಕೇಳುವಂತದ್ದು. ಮತ್ತೆ ಅದರಿಂದ ಜಾಸ್ತಿ ನಾನು ಹೇಳಲಿಕ್ಕಿಲ್ಲ ಏನು. ಓಕೆ, ಈಗ ನಿಮ್ಮನ್ನು ಹುಡುಕಿದವರು ತುಂಬಾ ಜನ, ಅವ್ರಿಗೆ ಏನ್ ಹೇಳ್ತೀರಿ? ಎಂತ ನಾನು ಇಷ್ಟವರೆಗೆ ಏನು ಹೇಳಿದೆ, ನೀನು ಹೇಳ್ಬೇಕಂತ ಹೇಳಿದ್ರು ನೀವು ಹೇಳಿಕೊಟ್ಟು ಸಾಕು. ಅದೇ ನಾನು ವಿದ್ಯಾಭ್ಯಾಸ ನನಗೆ ಸ್ವಲ್ಪ ಅದು ಏನು ಅಭಿಪ್ರಾಯ ಹೇಗೆ ಆಯ್ತು ಏನು ಅಂತ ಕೇಳುವಂಥದ್ದು ತಾಕತ್ತೆ ಇಲ್ಲ, ಸುಮ್ಮನೆ ಬಾಯಲ್ಲಿ ಲಾಟ್ ಮಾತಾಡೋದು ನಾನು ಸರಿಯಲ್ಲ. ಹಾಗೆ ಈಗ ಇವತ್ತು ಎಂತ ತಿಂದ್ರಿ? ಬೆಳಿಗ್ಗೆ ಒಂದು ಕಡಲೆ ಬೇಯಿಸಿ ಹೊಟ್ಟೆಗೆ ಹೊಟ್ಟೆಗೆ ದಿನ ಇಲ್ಲ, ಈಗ ಸುಮಾರು ದಿವಸ ಊಟ ಮಾಡೋದಿಲ್ಲ ಆಯ್ತಲ್ಲ. ಹೊಟ್ಟೆ ಹಸಿವಿಲ್ಲ, ಊಟ ಮಾಡೋದಿಲ್ಲ, ಹೊಟ್ಟೆ ಬೇಡ ಅಂತ ಹೇಳ್ತದೆ ಏನಂತ ಗೊತ್ತಿಲ್ಲ, ನನಗೆ ಬೇಡ ಅಂತ ಆಗೋದು ಅಷ್ಟೇ. ಬೇಡ ಅಂತ ಆಗೋದು? ಬೇಡ ಅಂತ ಆಗೋದು. ಇನ್ನು ಚಾಯ ಮೂರು ಗ್ಲಾಸ್ ಬೇರೆ ಕುಡಿತೀನಿ ನಾನು. ಮತ್ತೆ ಬೇರೆ ಈಗ ಹೌದು, ನಿಮಗೆ ಊಟಕ್ಕಿಲ್ಲದೆ ಕರೆಕ್ಟ್ ಚಾ ಇಲ್ಲದೆ ಹೇಗೆ? ನಿಮಗೆ ಚಾ ನೆನಪಾಗ್ಲಿಲ್ವಾ? ನೆನಪಾದ್ರೂ ಯಾರ ಮನೆಗೆ ಹೋಗುತ್ತೆ ಸ್ವಾಮಿ? ಹೌದು, ಕಾಡಲ್ವಾ? ಕಾಡಲ್ವಾ, ಒಂದು ಕಾಡು ಈಗ ಅಲ್ಲಿಂದ ಇಲ್ಲಿಗೆ ಇಳಿಬಹುದು. ಇಲ್ಲಿ ಇವರು ಏನ್ ಮಾಡ್ತಾರೆ, ಇದ್ದಾರ ಇಲ್ಲ ಅಂತ ಹೇಳುವಾಗ ಗೊತ್ತಿಲ್ಲ, ಒಬ್ಬ ಮಂಗಳೂರು ಆಯ್ತು ಒಬ್ಬ ಬೆಂಗಳೂರು ಆಯ್ತು. ಇಲ್ಲಿ ಮತ್ತೆ ನಂಗೆ ಹಾಗೆ ಆಗಿಲ್ಲ ಹೀಗೆ ಅಂತ ಹೇಳುವವರು ಯಾರಿದ್ದಾರೆ ಅಲ್ಲಿ, ಯಾರ ಮನೆಗೆ ನೀರು ಕುಡಿಯಲಿಕ್ಕೆ ಹೋಗುದು, ಹಾಗೆ ಆಗಿದೆ ಅಷ್ಟೇ. ಆನೆ ನೋಡುವಾಗ್ಲೂ ಭಯ ಆಗ್ಲಿಲ್ಲ? ಇಲ್ಲ ಇಲ್ಲ, ಆನೆ ನೋಡ್ಲಿಕ್ಕೆ ಏನಾರೆ ಅಂತದಕ್ಕೆ ನಾನು ಪಕ್ಕ ಸಿಕ್ಲಿಲ್ಲ, ಅದು ಅಷ್ಟೇ ಕೆಳಗಿತ್ತು. ನಾನು ನಾನು ನನ್ನ ಮನೆ ಮಾಡ್ಕೊಂಡಿದ್ದೀನಲ್ಲ ಸಣ್ಣದ ಸಣ್ಣ ಅಲ್ಲಲ್ಲ ಇಲ್ಲಿಗೆ ನಾಚಿಕೆ ಆಗ್ತದೆ ನಿಮಗೆ, ಅದು ಕೆಳಗೆ ಅಂದ ಬರ್ತಿದ್ರು ಮೇಲೆಗೆ. ಮನೆ ಮಾಡಿದ್ರಿ ಅಂತಂದ್ರೆ ಏನು ಹೇಗೆ? ಅದೇ ನಾನು ಮರೆಯಬೇಕು ಚಪ್ಪರ ಅಂತ, ಚಪ್ಪರದಲ್ಲಿ ಮಾಡಿ ಸಪ್ಪಿನ ಚಪ್ಪರ ಹಾಕಿದ್ದು ನಾನು. ಆಗುತ್ತಲ್ಲ, ಒಂದು ಮರ ನೋಡಿ ಹೀಗೆ ಬಿದ್ದಿತ್ತು. ಹೀಗೆ ಬಿದ್ದದಕ್ಕೆ ನನಗೊಂದು ಅಡಿಯಲ್ಲಿ ಸ್ವಲ್ಪ ಜಾಗ ಸಿಗುತ್ತಲ್ಲ, ಇದಕ್ಕೆ ಏನು ಮಾಡೋದು ಅಂತ ಆಲೋಚನೆ ಮಾಡಿದೆ ನಾನು. ಚಂಡಿ ಆಗ್ತಿರ ನನಗೆ ಆಗುದಿಲ್ಲ, ಈ ಜೆಲ್ಲನ್ನು ಸಪ್ಪನ್ನು ಎಲ್ಲ ಕಡಿದು ಹಾಕಿ ಮರಕ್ಕೆ ಅಡ್ಡ ಹಾಕಿ ಹೀಗೆ. ಓ, ನೀವು ಚಪ್ಪರ ರೀತಿ ಮಾಡಿದ್ರೆ? ಚಪ್ಪರ ಸಣ್ಣದ್ದು ಸ್ವಾಮಿ, ಸಣ್ಣದ್ದು ನಿಮಗೆ ಒಬ್ಬರಿಗೆ ಅಲ್ಲ, ಒಬ್ಬರಿಗೆ ರಾತ್ರಿ ಬೆಳಿಗ್ಗೆ ಆಗುವಾಗ ಚಂಡಿ ಆಗಬಾರ್ದಲ್ಲ, ಇಂಥ ಮಟ್ಟಿಗಾರ ಸರಿ ಆಗ್ಬೇಕಲ್ಲ ಅಂತ ನೋಡಿ. ಇಲ್ಲಿ ಒಂದು ಇಂಥದ್ದೊಂದು ಬೈರಾಸ್ ಇತ್ತು ನನ್ನ ಮಗದ್ದು ದೊಡ್ಡದ್ದು, ಅದೆಲ್ಲ ಹಣಿತ್ತ. ಈಗ ಎಂತ ಮಾಡುದು, ನಾನು ಚಾಲೆ ಚಂಡಿ ಆದ್ರೆ ಹೋಯ್ತಲ್ಲ ಅಂತ ಅನಿಸ್ಕೊಂಡೆ. ಉಪ್ಪಳಿಕೆಯ ಸಪ್ಪನ್ನು ಕಡಿದೆ, ಉಪ್ಪಳಿಕೆ ಸಪ್ಪು, ಉಪ್ಪಳಿಕೆ ಸಪ್ಪನ್ನು ಮುರಿದೆ. ಮುರಿದು ಈಗ ಬಟ್ಟೆ ಇಟ್ಟುಕೊಂಡು ಈ ಬಟ್ಟೆ ಎಲ್ಲ ಸಾಲ ಮಾಡಿ ಇಟ್ಟೆ, ಅದನ್ನು ಕಟ್ಟಿದೆ. ಇದು ಇಲ್ಲಿ ಚಂಡಿ ಹಾಕಬಾರ್ದು ಅಂತ ರಾತ್ರಿ ಮಳೆ ಬಂದಾಗ. ಓ, ಈಗ ಇವ್ರು ಹೇಳ್ತಾ ಇರುವಂತದ್ದು ಇಂಥದ್ದೊಂದು ಇದಕ್ಕೆ ಉಪ್ಪಳಿಗೆ ಸಪ್ಪನ್ನ ಕಡಿದು ಅದನ್ನ ಎಲ್ಲ ಜೋಡಿಸಿ, ಉಪ್ಪಳಿಗೆ ಸಪ್ಪನ್ನ ಇದ್ರಲ್ಲಿ ಜೋಡಿಸಿ ಅದನ್ನ ಒಂದು ಬೈರಾಸ್ನಲ್ಲಿ ಅಥವಾ ಈ ಟವಲ್ ನಲ್ಲಿ ಅದನ್ನ ಹೀಗೆ ಮರ್ಚಿ ಅದನ್ನ ತಲೆ ಕಟ್ಟಿಕೊಂಡದ್ದು. ತಲೆ ಒದ್ದೆ ಆಗಬಾರ್ದು ಅಂತ ಒದ್ದೆ ಆಗಬಾರ್ದು ಮಾಡಿದಷ್ಟು ಮಾಡಿದ್ರಿ. ತಲೆ ಒದ್ದೆ ಆಗ್ಲಿಲ್ಲ? ಇಲ್ಲ ಇಲ್ಲ ಇಲ್ಲ, ಚಳಿ ಆಗ್ಲಿಲ್ವ? ಈಗ ಮಳೆ ಬಂದು ಚಳಿ ಆಯ್ತು, ಮತ್ತೆ ಇನ್ನು ಏನು ಮಾಡುದು, ಯಾವ ಇದಕ್ಕೆ ಹುಡುದು, ಇಲ್ಲಾದ್ರೆ ತುಂಬಿದ್ರೆ ಹೋಗ್ಬೋದು. ಚಂಡೆ ಆಗ್ಬಾರ್ದು ಅಂತ ಉಂಟು, ಚಂಡೆ ಆಗದಿದ್ರೆ ಆಗಲಿಲ್ಲ. ಮತ್ತೆ ನಾನು ಯಾರು ಮನೆಗೆ ಹೋಗೋದು ಹತ್ರ, ಒಂದು ಆಚೆ ಹೋಗ್ಬೇಕು, ಒಂದು ಈಚೆ ಬರ್ಬೇಕು, ಮತ್ತೆ ನಾನೇನು ಮಾಡುದು, ಹಾಗೆ ಆಗಿತ್ತು ಅದು. ಹಾಗೆ ಆಗಿತ್ತು ಅಮ್ಮ, ನಿಜವನ್ನು ಸ್ವಲ್ಪ. ಎಂತ ನಿಮ್ಮ ಹೆಸರು? ನೀಲಮ್ಮ. ಈಗ ಇವರು ಹೋದ ದಿನ ದಿಂದ ಹೇಗಿದ್ದೀರಿ? ಆರು ದಿನ ಹೇಗಿತ್ತಮ್ಮ? ನನಗೆ ಬೇಸರ ಆಯ್ತು. ಈಗ ಫಸ್ಟ್ ಯಾರು ಹುಡುಕ್ಲಿಕ್ಕೆ ಹೋದ್ದು? ಹುಡುಕಿ ಹೋಗಿ ಸೊಸೆ ಹೋಗಿದ್ದು, ಮಗ ಹೋಗಿದ್ದಾನೆ ದೊಡ್ಡ ಮಗ, ಅವನು ಕಟ್ಟಿಗೆ ತೋಳು ಅಡ್ಡ ತರ್ಲಿಗೆ ಅಂತ ಹೋದಾನೆ. ಅಪ್ಪ ಬರ್ಲಿಲ್ಲ ಅಮ್ಮ ಅಂತ ಕೇಳ್ದ, ಇಲ್ಲ ದೂರ ಹೋಗಿದ್ದು, ದೂರ ಹೋಗಿ ಅಂತ ಗೊತ್ತಿಲ್ಲ. ಕತ್ತಿ ಕೇಳ್ತಾ ಇದ್ರು, ಕತ್ತಿ ಅಲ್ಲಿ ಮೂಲೆಯಲ್ಲಿ ಅಲ್ಲಿ ಉಂಟ ಅಂತ ಹೇಳ್ದೆ. ಅದು ಕತ್ತಿ ತಗೊಂಡು ಈಚೆ ಬಂದಿದ್ದಾರೆ. ದೊಡ್ಡ ಮಗ ಗುಡ್ಡೆ ಹೋಗುವಾಗ ಆ ಇದು ಎರಡಕ್ಕೆ ಗುದ್ದ ಕಲ್ಲಿನಲ್ಲಿ ತಿಕ್ಕೂತ ಇದ್ರಂತೆ ಮಗ ಇಲ್ಲೇ ಹೋಗುವಾಗ. ಹಾಗೆ ಎತ್ತೋದ್ರು, ನಂಗೆ ಗೊತ್ತಿಲ್ಲಪ್ಪ ಎತ್ತೋಗಿದ್ದಾರೆ ಅಂತ. ಗುಡ್ಡೆ ಹೋಗುವಾಗ ಚಪ್ಪಲಿ ಹಾಕೊಂಡು ಹೋಗುದಿಲ್ಲ, ಪೇಟೆಗೆ ಹೋಗುವಾಗ ಚಪ್ಪಲಿ ಹಾಕೊಂಡು ಹೋಗಿದ್ದಾರೆ, ಕಂಬಾಯಿ ಸುತ್ತಿ ಹೋಗಿಲ್ಲ, ಒಂದು ಬೈರ ಸುತ್ತ ಹೋಗಿದ್ದಾರೆ ಅಂತ ಇಷ್ಟೇ ಹೇಳ್ದೆ.
ಮೊನ್ನೆ ಅವ್ರು ಹೋಗುವ ಚಪ್ಪಲಿ ಹಾಕೊಂಡು ಹೋಗಿರ್ಲಿಲ್ಲ, ಚಪ್ಪಲಿ ಹಾಕಿ ಗುಡ್ಡೆ ಹೋಗುವಾಗ ಚಪ್ಪಲಿ ಹಾಕಲು ಹೋಗುದಿಲ್ಲ, ಪೇಟೆ ಹೋಗುವಾಗ ಮಾತ್ರ ಚಪ್ಪಲಿ ಹಾಕಲು ಹೋಗುದು. ಆಗ ಗುಡ್ಡೆ ಹೋಗಿದ್ದಾರೆ ನನ್ನ ಮಗ ಅಂತ ಹೇಳ್ದು. ಆಗ ಆವಾಗಲೇ ಹುಡ್ಕೋಕ್ ಹೋಗಿದ್ದಾರೆ ಮಗ ಸೊಸೆ, ಅವ್ರಿಗೆ ಸಿಕ್ಲಿಲ್ಲ ಅಂತೆ. ಆವಾಗ ನಂದು ಬೇಸರ ಆಯ್ತು, ಅನ್ನ ನೀರಿಲ್ಲ ಅಲ್ಲ ಎಲ್ಲ ಹೋಗಿದ್ದಾರೆ ಅಂತ. ಅಲ್ಲಿಂದ ಹುಡ್ಕಾಕ ಶುರು, 10-11 ಗಂಟೆ ಆಗುವ. ಅಲ್ಲಿಂದ ಮೊನ್ನೆ ಆಯ್ತು ಆದಿತ್ಯವಾರ ಸಿಕ್ಕಿದ್ದು. ಈಗ ಆ 5 ದಿನ ಹೇಗಿತ್ತು? ಅವ್ರಿಲ್ಲದ 5 ದಿನ ಬೇಸರ ಆಯ್ತು ಅಂದ್ರೆ ಎಲ್ಲರು ಹೇಳ್ತಿದ್ರು ಕಣ್ಣ ನೀರು ತೆಗಿಲಿಕ್ಕೆ ಆಗಬಾರ್ದು. ಸಂತೋಷ ಮಾಡ್ಕೊಂಡು ಇದ್ದೆ ನಾನು, ಆದ್ರೆ ತಡೆದಿತ್ತಿಲ್ಲ. ಈಗ ಅವ್ರು ವಾಪಸ್ ಬಂದ ದಿನ ಆದಿತ್ಯವಾರ ಖುಷಿ ಆಯ್ತು, ಖುಷಿ ಆಯ್ತು. ಖುಷಿ ಆಯ್ತಾ? ಖುಷಿ ಆಯ್ತು. ಏನ್ ಹೇಳಿದ್ರೆ ಅವರಿಗೆ ಬಂದ ಕೂಡಲೇ? ನಮಸ್ಕಾರ, ನನ್ಗೆ ಸಿಕ್ಕಿತಲ್ಲ ದೇವ್ರ ಅಂತ ಆಗಿತ್ತು. ನಮಸ್ಕಾರ ಹೇಳಿದ್ರು ಅವ್ರಿಗೆ? ಹೌದು. ನಿಮಗೆ ನಮಸ್ಕಾರ ಹೇಳಿದ್ರು ಅವ್ರು? ಕಾಲಿಡಿದ್ರಾ? ಎಂತ ಹೇಳಿದ್ರು? ಹೇಳಿ ಹೇಳಿದ್ರು ಅಷ್ಟೇ. ನೀವು ಮೊನ್ನೆ ಬಂದವರು ಸಣ್ಣ ಕಾಲಿಗೆ ಕಾಲು ಸಿಕ್ಲಿಲ್ಲ ಅಲ್ಲ, ನಾನು ಹುಡುಕಿದ್ದೆ, ನನಗೂ ನಾನು ನಿಮ್ಮಿಂದ ಕಡೆ ಇದ್ದೇನೆ, ಹುಷಾರಿಲ್ಲ, ಹಾಗೆ ಹೀಗೆ ಹಾಗೆ ಹೋಯ್ತಲ್ಲ, ಏನು ಬಂದ್ಬಿಟ್ರಿ ಅಂತೇಳಿ ಅಷ್ಟು ಖುಷಿ ಆಯ್ತು. ಖುಷಿ ಆಯ್ತು ಖುಷಿ ಆಯ್ತು ಅಲ್ವಾ? ಆದ್ರೂ ಅದೊಂದು ಆನಂದ ಆಯ್ತು. ಅವಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಗೆ. ಹೌದು. ಮಕ್ಕಳು 2 ಜನ ಬೆದ್ದೂರು ಹೋಗ್ಲಿಕ್ಕೆ ಆಯ್ತು, ಮತ್ತೆ ನಾನು ಯಾರನ್ನು ಕರೀದು? ಇವರಿಗೂ ನಾನು ಆಮಂತ್ರಣ ಕೊಡ್ಲಿಕ್ಕೆ ಹೋಗ್ಬೇಕು ಮನೆ ಮನೆ. ನಾನು ಕಾಡಿನಲ್ಲಿದ್ದೇನೆ, ನಮ್ಮ ಹುಡುಕಿದಮ್ಮ ಅಂತ ಹೇಳಲಿಕ್ಕೆ ಆಗುತ್ತೆ ನನಗೆ. ಆ ಥರ ನಮ್ಮ ಇದು ನಡೆದಿದೆ. ಆದರೆ ಇಲ್ಲಿ ಬರುವಾಗ ಈಗ ದೇವರಿಂದ ದೇವರು ಅಥವಾ ಈ ಗ್ರಾಮದ ದೇವರುಗಳು ಎಲ್ಲ ಕಾಪಾಡಿ ಊರಿಗೆ ತಂದಿದ್ದಾರೆ ನನ್ನ. ಈಗ ಅವ್ರು ಊರಿಗೆ ಬಂದಿದ್ದಾರೆ, ಹೇಗಿದ್ದಾರೆ ಆರೋಗ್ಯದಲ್ಲಿ? ಅವ್ರದ್ದು ಆರೋಗ್ಯ ಹೇಗಿದೆ? ಖುಷಿದೆ. ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ. ಊಟ ತಿಂಡಿ ಮಾಡ್ತಿದ್ದಾರೆ? ಮಾಡ್ತಿದ್ದಾರೆ. ಮಾಡ್ತಿದ್ದಾರೆ. 6 ದಿನ ತಿಂದಿರ್ಲಿಲ್ಲ ಅಂತ ಅವ್ರು? 6 ದಿವಸ ಎಂತ ತಿಂದಿರ್ಲಿಲ್ಲ. ತಿಂದಿರ್ಲಿಲ್ಲ ಇಲ್ಲ. ವಾಸುರಣ್ಯರವರ ಕಥೆಯನ್ನ ಕೇಳಿದ್ರಿ, ಅವರಲ್ಲಿ ಹೇಗಿದ್ರು ಎಲ್ಲವನ್ನೂ ಕೂಡ ಗೊತ್ತಾಯ್ತು. ಆದ್ರೆ ಅವರ ಮಕ್ಕಳು ಎಷ್ಟು ಆತಂಕದಲ್ಲಿದ್ರು ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ಅವರ ಮಕ್ಕಳಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಸುರೇಶ್ ಅಂತ. ಅವರ ಹಿರಿ ಮಗ ನಾನು. ಓಕೆ. ಈಗ ನಿಮಗೆ ಗೊತ್ತಾದ ನಂತರ ನೀವೇನ್ ಮಾಡಿದ್ರಿ, ಹೇಗೆ ಕಾಡಿಗೆ ಹೋಗಿದ್ದಾರೆ ಅಂತ ಗೊತ್ತಾದ್ದು ಹೇಗೆ? ಕಾಡಿಗೆ ಅಂದ್ರೆ ಅಮ್ಮನ ಹತ್ರ ಕೇಳಿದೆ, ನಮ್ಮ ತಂದೆ ಚಪ್ಪಲೆಲ್ಲ ಹಾಕುದಿಲ್ಲ, ಪೇಟೆಗೆ ಹೋಗ್ತಾ ಮಾತ್ರ ಚಪ್ಪಲಿ ಹಾಕುದು, ಕಾಡಿಗೆ ಹೋಗ್ತಾ ಹಾಗೇನೆ ಹೋಗ್ತಿದ್ದಾರೆ. ಅದಕ್ಕೆ ಅಮ್ಮನ ಹತ್ರ ಕೇಳಿದೆ ಅಪ್ಪ ಅವರು ಎಲ್ಲಿ ಹೋಗಿದ್ದಾರೆ ಅಂತ, ಗೊತ್ತಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಮಧ್ಯಾಹ್ನ ತನಕ ಕಾದು ಕಾಡಿಗೆ ಹೋದವರು ಇನ್ನು ಬಂದಿಲ್ಲ ಅಂತೇಳಿ ಮಧ್ಯಾಹ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಎಷ್ಟು ದಿನ ಹುಡುಕಾಡಿದ್ರಿ? ಆ ಹೋಗಿದ್ದು ಮಂಗಳವಾರ 9-9:30 ಹೋಗಿದ್ರು, ಮಂಗಳವಾರದಿಂದ ಸ್ಟಾರ್ಟ್ ಮಾಡಿದ್ದೇವೆ, ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೇವೆ. 6 ದಿನ ತನಕ ಹುಡುಕಿದ್ದೀವಿ, ಸಿಗೋ ತನಕ ಹುಡುಕಿದ್ದೇವೆ. ಈಗ ಸಿಗೋ ತನಕ ಹುಡುಕಿದ್ದೀರಿ. ನಿಮಗೆ ತುಂಬಾ ಜನ ಬೇರೆ ಬೇರೆ ರೀತಿಯಲ್ಲಿ ಹೇಳಿರ್ತಾರೆ, ಏನೆಲ್ಲ ಹೇಳಿದ್ರು? ಕೆಲವರು ಹಾವು ನುಂಗಿರ್ಬೋದು ಸಿಗುದಿಲ್ಲ ಅಂತ ಹೇಳಿದ್ರು, ಕೆಲವರು ದೇವರ ಶಕ್ತಿ ಇರ್ಬೋದು ಎಲ್ಲಾದ್ರೂ ಒಂದು ಸಿಗ್ಬಹುದು, ದೇವರ ಶಕ್ತಿಯಿಂದ ತಪ್ಪಿಸಿರ್ತಾರೆ ಅಂತ ಹೇಳಿ, ಅದಕ್ಕೂ ತಡೆ ಇಲ್ಲ. ನಾವು ಯಾವ ತರ ಈ ಇವರು ಕೇಳಿಸೋರೆಲ್ಲ ಹೇಳಿರ್ತಾರೆ ಅವ್ರು ಹೇಳಿದಕ್ಕೆ ತಕ್ಕಂತೆ ನಾವು ಅದಕ್ಕೆಲ್ಲ ತಡೆಗಿಡೆ ಮಾಡಿಟ್ಟಿದ್ದೇವೆ. ಮಾಡಿಟ್ಟಿದ್ದೇವೆ. ಏನೆಲ್ಲ ಹೇಳಿದ್ರು? ಕೆಲವರು ಹಾವು ನುಂಗಿರುತ್ತೆ ಸಿಗುದಿಲ್ಲ ಅಂತ ಹೇಳಿದ್ವಿ, ಆದ್ರೂ ಮನಸ್ಸಲ್ಲಿ ತುಂಬಾ ಬೇಜಾರಾಗ್ತಿತ್ತು, ಇನ್ನೇನು ಮಾಡುದು ಅಂತ. ವಾಪಸ್ಸು ಬೇರೆಯವರು ಈ ತರ ಕೇಳಿಸಿ ನೋಡಿ ಅಂತ ಹೇಳಿದಕ್ಕೆ ಅದಕ್ಕೂ ಕೇಳಿಸಿದ್ದೀವಿ. ಕೆಲವರು ದೇವರ ಶಕ್ತಿ ಇರ್ಬೋದು ಅದು ಅದಕ್ಕೆ ಬೇಕಾದಂತದ್ದು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಭಯ ತುಂಬಾ ಭಯ ಆಗಿತ್ತು. ಊರಿನವರು, ಶೌರ್ಯ ವಿಪತ್ತು ತಂಡದವರು, ಸ್ಥಳೀಯರು ಎಲ್ಲರದ್ದು ಸಹಕಾರದ ಬಗ್ಗೆ ಏನ್ ಹೇಳ್ತೀರಿ? ಅವರು ನಮ್ಮ ತಂದೆಯನ್ನು ಇಲ್ಲಿ ತನಕ ತಂದು ಪುನರ್ಜನ್ಮ ಬಂದಂಗೆ ಆಗಿದೆ ಸರ್ ನಮಗೆ. ಅವರಿಗೆ ನಾವು ಏನು ಹೇಳ್ಬೇಕಂತ, ತುಂಬಾ ಧನ್ಯವಾದಗಳು ಅವರಿಗೆ. ನೀವು ಎಷ್ಟು ದಿನ ಹುಡ್ಕಾಡಿದ್ರಿ? ನಾವು ಈಗ 5-6 ದಿವಸದಲ್ಲಿ ಹುಡ್ಕಾಡ್ತಾವೇ ಇದ್ವಿ. ಆ ಅಣ್ಣನವರು ಮಧ್ಯಾಹ್ನದಿಂದ ಶುರು ಮಾಡಿದ್ದಾರೆ, ಆ ಕಡೆಯಿಂದ ಪಕ್ಕದ ಮನೆಯವರು ಅಂತೇಳಿ ಪಕ್ಕದ ಮನೆ ಕುಶಲಪ್ಪ ಗೌಡರು ಅಂತ ಅವರು ಮೈನ್ ಆಗಿ ಫಸ್ಟ್ ನಮ್ಗೆ ಶುರು ಮಾಡಿದ್ದೆ ಹುಡ್ಕಲಿಕ್ಕೆ ಅಣ್ಣನೊಟ್ಟಿಗೆ ಜೊತೆ ಅವರೇ. ಮತ್ತೆ ಬೆಳಿಗ್ಗೆ ಆ ದಿವಸ ರಾತ್ರಿಯಿಂದ 12 ಗಂಟೆವರೆಗೆ ನಾನು ಮಂಗಳೂರಿಂದ ಬರ್ಬೇಕಾದ್ರೆ ರಾತ್ರಿ 12 ಗಂಟೆ ಆಗಿದೆ. 12 ಗಂಟೆ ನಂತರ ಒಮ್ಮೆ ಹೋಗುವ ಅಂತೇಳಿ ಲೈಟ್ ಹುಡ್ಕೊಂಡು ಇಲ್ಲೆಲ್ಲ ಹುಡ್ಕಾಡಿದ್ವಿ ಹತ್ರದಲ್ಲಿ. ಆ ನಂತರ ಬೆಳಿಗ್ಗೆ ನಮ್ಮ ಅವರ ಕುಶಲಪ್ಪ ಗೌಡರವ್ರ ಮಗ ಹೇಳಿದ್ರು, ಶೌರ್ಯ ತಂಡದವರು ಇಂಥ ತಂಡದವರು ಇದ್ದಾರೆ ಅವರನ್ನು ಹುಡುಕಿಸುವ ಕರೆಸುವ ಅಂತ ಹೇಳಿದರು. ನಾವು ಅದಕ್ಕಿಂತ ಮುಂಚೆ ನಾವು ಹುಡುಕುವ ಪ್ರಯತ್ನದಲ್ಲಿ ಬೆಳಿಗ್ಗೆ ಬೇಗನೆ ಶುರು ಮಾಡಿದ್ದೇವೆ ಹುಡುಕ್ಲಿಕ್ಕೆ. ಅವರು ರವಿ ಅಣ್ಣ ಅಂತೇಳಿ ಆ ಪಕ್ಕದ ಮನೆಯ ಕುಶಲಪ್ಪ ಗೌಡರ ಮಗ ಎಲ್ಲ ಶೌರ್ಯ ತಂಡದವರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಅವರನ್ನು ಕರೆಸಿದ್ದಾರೆ.
ಕರೆಸಿ ಎಲ್ಲ ಮಾಹಿತಿಯನ್ನು ಹೇಳಿ ಹೀಗೆ ಹೀಗೆ ಹೋಗಿದ್ದಾರೆ ನಮ್ಮ ತಂದೆಯವರು ಒಂಬತ್ತು ಮುಕ್ಕಾಲಿಗೆ ಗುಡ್ಡೆಗೆ ಹೋಗಿದ್ದಾರೆ ಅಂತೇಳಿ ಎಲ್ಲ ಮಾಹಿತಿ ತಿಳಿದ ಅವ್ರ ಬಗ್ಗೆ ಅವರೆಲ್ಲ ಎಲ್ರಿಗೂ ತಿಳಿಸಿ ಅವ್ರು ಹುಡುಕಾಡಲಿಕ್ಕೆ ಸಾಧಾರಣ ಒಂದು 50-60 ಜನ ಎಲ್ಲ ಹುಡುಕಾಡಿದ್ದಾರೆ. ಆ ದಿವಸ ಹುಡುಕಾಡಿದ್ದೇವೆ, ರಾತ್ರಿ 12 ಗಂಟೆವರೆಗೆ ಲೈಟ್ ಹಾಕಿದ್ದೇವೆ, ಪುನಃ ಹುಡುಕಿದ್ದೇವೆ. ಮರುದಿವಸ ಬೆಳಿಗ್ಗೆ ಸಮೇತ ಶೌರ್ಯ ತಂಡದವರು ಎಲ್ಲ ಬರ್ತಾ ಇದ್ರು, ಮತ್ತೆ ಒಂದು ಶಿವ ಧರ್ಮಸ್ಥಳದಿಂದ ಯಾವ್ದೋ ಒಂದು ತಂಡ ಬಂದಿತ್ತು, ಹೆಂಗ ಮಹಿಳೆಯರ ಸಂಘ ಒಂದು ಬಂದಿತ್ತು, ಮತ್ತೆ ಮತ್ತೊಂದು ಯಾವುದು ಜೆನ್ಸ್ ತಂಡ ಬಂದಿತ್ತು. ನಮಗೆ ಯಾವ ತಂಡ ಬಂದಿದೆ ಅಂತ ನಮಗೆ ವಿಚಾರ ಗೊತ್ತಿಲ್ಲ, ಯಾಕಂದ್ರೆ ನಾವು ಇಲ್ಲಿ ಊರ ಮನೆಯಲ್ಲಿ ಇರ್ತಿರ್ಲಿಲ್ಲ. ಯಾವ ತಂಡ ಬಂದಿದ್ದು ಅಂತೇಳಿ ಮನೆಯಲ್ಲಿ ವಿಚಾರ ಮಾಡಿ ಇಂಥವ್ರು ಬಂದಿದ್ರು ಅಂತ ಬೇರೆಯವರು ಹೇಳ್ತಿದ್ರು, ವಿನ ನಮಗೆ ಗೊತ್ತಿರಲಿಲ್ಲ. ನಾವು ಯಾಕಂದ್ರೆ ಗುಡ್ಡೆಯಲ್ಲಿ ಇರ್ತಿದ್ವಿ, ಗುಡ್ಡೆಯಿಂದ ಮನೆಗೆ ಒಂದ್ಸರಿ ಊಟಕ್ಕೆ ಬರೋದು ಮತ್ತೆ ಹೋಗುದು, ಊಟಕ್ಕೆ ಬರೋದು ಹೋಗುದು, ಹಾಗೆ ಮಾಡ್ತಾ ಇದ್ವಿ ಅಷ್ಟೇ. 5-6 ದಿವಸದಲ್ಲಿ ಹುಡುಕಾಟದಲ್ಲೇ ಇದ್ದೇವೆ ನಾವು. ಈಗ ಅವ್ರು ಹುಡುಕಾಟದಲ್ಲಿ ಇದ್ರಿ, ಎಲ್ಲಿಯೂ ಸಿಗ್ಲಿಲ್ಲ. ನೀವು ಹೋದಲ್ಲೇ ಏನಾದ್ರು ಇದ್ರ ಮತ್ತೆ ಲಾಶಿಗೆ ಸಿಗುವಾಗ? ಇಲ್ಲ ಇಲ್ಲ, ಆ ಪರಿಸರದಲ್ಲಿ ಇಲ್ಲ. ಈಗ ಹೋದ ಪರಿಸರದಲ್ಲಿ ಅವರು ಹೋಗುವ ಸ್ಥಳದಲ್ಲಿ ಒಂದು ಇಂಥದ ಒಂದು ನಮಗೆ ಒಂದು ಸೌದೆ ಹೊರೆ ಅಂತ ಕಾಣಿ ಸಿಕ್ಕಿತ್ತು. ಮತ್ತೆ ಯಾರು ಈ ನಮ್ಮ ಊರಿನಲ್ಲಿ ನಮ್ಮ ಹತ್ತಿರದ ಪ್ರದೇಶದಲ್ಲಿ ಆ ಸೌದೆ ಹೊರೆ ಮಾಡ್ಲಿ ಅಂತ ಯಾರು ಇರ್ಲಿಲ್ಲ. ಅದು ಅವರದ್ದೇ ಸೌದೆ ಹೊರೆ ಅಂತ ನಮಗೆ ಗೊತ್ತಾಯ್ತು. ಆ ಹೊರೆಯನ್ನು ನೋಡ್ಬೇಕಾದ್ರೆ ಇಲ್ಲಿ ತಂದೆ ಹತ್ತಿರದಲ್ಲಿ ಇದ್ದಾರೆ ಅಂತೇಳಿ ನಮಗೆ ಅದು ಮಾಹಿತಿ ಪ್ರಕಾರ ಇಷ್ಟು ತುಂಬಾ ದೂರ ಹೋಗ್ಲಿಕ್ಕಿಲ್ಲ, ಅವ್ರಿಗೆ ನಡ್ಲಿಕ್ಕೆ ಸ್ವಲ್ಪ ಕಾಲು ನೋವು ಎಲ್ಲ ಇದೆ. ಆ ರೀತಿಯಲ್ಲಿ ನಾವು ಅಲ್ಲಿ ಎಲ್ಲ ಹುಡುಕಾಟ ಮಾಡಿದ್ದೀವಿ. ಸಾಮಾನ್ಯ ಅವ್ರು ಎಷ್ಟು ದೂರ ನಡಿಬಹುದು ಅದಕ್ಕಿಂತ 1 ಕಿಲೋಮೀಟರ್ ಜಾಸ್ತಿ ಆಗಿ ಹುಡುಕಾಡಿದ್ದೇವೆ. ಅವರು ಕೂ ಕೂ ಆಗ್ತಿದ್ರಂತೆ, ಏನಾದ್ರೂ ಕೇಳಿ? ನಮಗೆ ಕೂಗಂತ ಸಂದರ್ಭ ಕೇಳಲಿಲ್ಲ. 5 ದಿವಸದವರೆಗೆ ನಮಗೆ ಅಂತ ಮಾಹಿತಿ ಯಾವ್ದು ಸಿಕ್ಕಿರ್ಲಿಲ್ಲ. 6ನೇ ದಿವಸದಲ್ಲಿ ಹುಡುಕಾಡುವಾಗ ನಮ್ಮ ಅತ್ತಿಗೆ ಅವರಿಗೆ 7 ಮೇಯಿಸ್ಲಿಕ್ಕೆ ಹೋದಾಗ ಸಾಯಂಕಾಲ 5ನೇ ದಿವಸಕ್ಕೆ ಸಾಯಂಕಾಲ ಕೂ ಕೂ ಅಂತೇಳಿ 5 ಕೂಕ್ಲು ಕೇಳಿದಾಗೆ ಆಯ್ತಾ ಆ ಕೂ ಹೇಳಿ ಬಂದ ತಕ್ಷಣ ಹೇಳಿದ್ದಾರೆ ನಮಗೆ. ಆ ಕೂಡಲೇ ನಾವು ಹುಡುಕ್ಲಿಕ್ಕೆ ಹೋಗಿದ್ದೇವೆ ಆ ಕೂಕ್ಲು ಕೇಳುವ ಜಾಗದ ಕಡೆಗೆ. ಅಲ್ಲಿ ನಮಗೆ ಹೋಗ್ಲಿಕ್ಕೆ ಯಾವ್ದು ಸಿಕ್ಲಿಲ್ಲ. ಅದು ಮತ್ತೆ 6ನೇ ದಿವಸ ಸಿಕ್ಕಿದ್ರು. ಆರನೇ ದಿವಸ ಬೆಳಿಗ್ಗೆ ಶೌರ್ಯ ತಂಡದವರಿಗೆ ಸಿಕ್ಕಿದ್ದವರು. ನಾವು ಮೇಲುಗಡೆಯಿಂದ ಬರ್ತಿದ್ವಿ, ಶೌರ್ಯ ತಂಡದವರು ಕೆಳಗಡೆಯಿಂದ ಬರ್ತಾ ಇದ್ದಾರೆ. ನಾವು ಒಂದು 50 ಮೀಟರ್ ಡಿಫರೆನ್ಸ್ ಅಲ್ಲಿ ತಂದೆ ಕೂತ್ಕೊಂಡು ನಿಂತ್ಕೊಂಡಿದ್ರು. ಅವರು ಫಸ್ಟ್ ಸಿಕ್ಕಿದ್ದೆ ಅವರು ಶೌರ್ಯ ತಂಡದವರಿಗೆ. ಏನ್ ಹೇಳ್ತೀರಿ ಆ ತಂಡದ ಸಾಧನೆ? ಸ್ಥಳೀಯರು, ಶೌರ್ಯ, ಎಲ್ಲರೂ ಹುಡುಕಾಡಿದ ಎಲ್ಲರಿಗೆ ಏನ್ ಹೇಳ್ತೀರಿ? ಆ ಶೌರ್ಯ ತಂಡದವರು ನಮ್ಗೆ ಇಂಥ ಸಂದರ್ಭದಲ್ಲಿ ಏನ್ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅಂತ ಒಂದು ತಂಡ ಉಂಟು ಅಂತ ಹೇಳಿದ್ರೆ ಅದು ನಮ್ಮ ಜೀವನದ ಒಂದು ಎಂದು ಗಣಿಯನ್ನು ನಮಗೆ ಕೊಟ್ಟ ಹಾಗೆ ಅವರು. ಯಾಕಂದ್ರೆ ನಮ್ಗೆ ಎಂತ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ ನಮಗೆ. ನಮ್ಮ ತಂದೆಯನ್ನು ಜೀವಂತವಾಗಿ ಉಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಅವರು ಸತತ 5-6 ದಿವಸದಲ್ಲಿ ಪ್ರಯತ್ನ ಮಾಡಿದ್ದಾರೆ ಎಲ್ಲಾ ತಂಡದವರು. ಅವರು ಅಂತಲ್ಲ, ಶೌರ್ಯ ತಂಡದವರು ನಮ್ಮ ಡೈಲಿ ಬರ್ತಾ ಇದ್ರು, ಫೋನ್ ಮಾಡಿ ವಿಚಾರ ಮಾಡ್ತಿದ್ರು, ಹೇಗಿದ್ರೆ ಸಿಕ್ಕಿದ್ರೆ ಏನಾದ್ರು ವಿಚಾರ ಮಾಡಿದ್ರೆ ಕೇಳಿದ್ರ ಅಂತೇಳಿ ಎಲ್ಲಾ ರೀತಿಯಲ್ಲಿ ವಿಚಾರ ಮಾಡ್ತಾ ಇದ್ರು. ಅವರೇ ಸತತ ಪ್ರಯತ್ನ. ಮನೆಯವರು ನಮ್ಮ ಮಕ್ಕಳ ಅವರ ಮಕ್ಕಳೇ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ನಮ್ಮ ತಂದೆಯೇ ಅಂತೇಳಿ, ನಮ್ಮ ತಂದೆಯನ್ನು ನಮ್ಮ ಮಕ್ಕಳೇ ಎಲ್ಲ ಅಂತೇಳಿ ತಿಳ್ಕೊಂಡಿದ್ದಾರೆ. ಅಷ್ಟು ಪ್ರಯತ್ನದಲ್ಲಿದ್ದಾರೆ ಅವರು. ಇದು ಶೌರ್ಯ ತಂಡದ ಬಗ್ಗೆ ಆಪತ್ತು. ನೀವು ಅಲ್ಲಿ ಒಂದು ಸೌದೆ ಕಟ್ಟಿದ್ರ? ಸೌದೆ ಅವರೇ ಕಟ್ಟಿಗೆ ಕಟ್ಟಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಅವರೊಂದು ಸೌದೆ ಒಂದು ಪಕ್ಷಿಗೆ ಸೌದೆ ಕಟ್ಟಿದ್ರೆ ನೋಡಿ, ಎಲ್ಲ ಹುಡುಕಿ ಇದು ನನ್ನ ಸೊಸೆ, ಅವರೆಲ್ಲ ಕಟ್ಟಿರ್ಬೇಕು ಅಥವಾ ಬೇರೆ ಇದನ್ನೇ ಮಾಡಿಕೊಳ್ಳಿಲ್ಲ. ನನ್ನ ಕೆಲಸ ನಾನು ಮಾಡ್ಕೊಳ್ಳೋ ಮೊದಲು ಹೋಗ್ತಿದ್ದೀನಿ. ಇವರಲ್ಲಿ ಬೊಬ್ಬ ಹೇಳಿದ ಹೇಗೆ ಗೊತ್ತು, ನಾನು ಕುಡಿಗೆ ಸ್ವಲ್ಪ ತಂದು ಕೊಡಿಯಪ್ಪ ಅಂತ ಹೇಳಿದ್ದೇನೆ ಇವರಲ್ಲಿ. ಅವ್ರು ಕೊಡಲಿಲ್ಲ, ಆದ್ರೆ ನಾನು ಮತ್ತೆ ವಾಪಸ್ ತಿರುಗಲಿಲ್ಲ, ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗಿದ್ದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ ಸರ್. ಇವರು ನಾಪತ್ತೆ ಆದ್ರು, ಪತ್ತೆ ಆಗ್ಲಿಲ್ಲ ಅಂತಂದಾಗ ನೀವೆಲ್ಲರೂ ಒಟ್ಟು ಸೇರಿ ಒಂದು ಉಪಕಾರವನ್ನ ಮಾಡಿದ್ದೀರಿ. ಅವ್ರನ್ನ ಮತ್ತೆ ಜೀವಂತ ಮನೆಗೆ ತಂದು ಬಿಟ್ಟಿದ್ದೀರಿ, ಅವರ ಮನೆಯಲ್ಲಿ ಒಂದು ನಗುವನ್ನ ಮೂಡಿಸಿದ್ರಿ, ಏನ್ ಹೇಳ್ತೀರಿ? ನಾವು ವಿಪತ್ತು ತಂಡದ ಸದಸ್ಯರು, ಕುಶಲಪ್ಪಗೌಡದಲ್ಲಿ ಶಿಶಿಲ. ಅವರು ಕಾಣೆಯಾಗಿದ್ದಾರೆ ಅಂತ ಹೇಳುವಾಗ ನಮ್ಮ ವಿಪತ್ತು ತಂಡದವರು ಸ್ಥಳೀಯರಿಂದಕ್ಕೆ, ಸ್ಥಳೀಯರಂದ್ರೆ ಈ ಭಾಗದವರು ನಮ್ಗೆ ದಾರಿಗೆ ತುಂಬಾ ಒಂದು ಶ್ರಮ ಕೊಟ್ಟು, ಅವರ ಸಹ ಊಟ ನಿದ್ರೆ ಇಲ್ಲದೆ ಒಂದು 6 ದಿವಸದಲ್ಲಿ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಒಂದು ನಮ್ಮ ವಿಪತ್ತು ತಂಡದ ಕೆಲಸ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅದು ಸಹ ನಮ್ದೊಂದು ಭಾಗ್ಯ ಅಂತ ಹೇಳ್ಬೇಕು. ಇಂಥ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಇದು 6 ದಿನದಲ್ಲಿ ಅವರು ಊಟ ಇಲ್ಲದೆ ನಾವು ಸಹ ಕಷ್ಟಪಟ್ಟಿದ್ದೇವೆ. ನಮ್ಮ ವಿಪತ್ತು ತಂಡದವರು, ನೆರೆಕರೆಯವರು, ದಾರಿಗಾಗಿ ಎಲ್ಲ ಸ್ಥಳೀಯರು ನಮ್ಮೊಟ್ಟಿಗೆ ಸೇರಿಕೊಂಡು ಸತತ ಪ್ರಯತ್ನದಿಂದ, ಅವರು ಅಣ್ಣನ ಇಲ್ಲದೆ ಕಡೆಯ ಪ್ರಯತ್ನ, ನಮ್ಮ 6 ದಿವಸದ ಕಾರ್ಯಾಚರಣೆ ಕಡೆಯ ಪ್ರಯತ್ನವಾಗಿ ನಾವು ದೇವರ ದಯೆಯಿಂದ, ನಾವು ಎನಿಸಿದ ದೇವರ ದಯದಿಂದ
ನಮ್ಮ ಸಂಕಲ್ಪ ಈಡೇರಿದೆ. ಅದೇ ರೀತಿ ಅವರು ನಂಬಿದ ದೈವ ಶಕ್ತಿಗಳ ಒಂದು ಅವರ ಜೀವ ಉಳಿತಿದೆ, ನಮಗೆ ಅತೀವ ಸಂತೋಷ ಆಗಿದೆ. ಇಲ್ಲ, ಅವರು ಒಂದು ಎರಡು ದಿನ ಸಿಗ್ತಾರೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಇತ್ತು, ಎರಡು ದಿನ ಆದ್ಮೇಲೆ ಸಿಗಲ್ಲ. ಸಿಗಲ್ಲ ಅಂದ್ರೆ ಏನಾದ್ರೂ ಒಂದು ಸಿಗ್ಬೇಕು ನಮಗೆ, ಅದಕ್ಕೆ ಆರು ದಿನ ನಾವು ಹುಡುಕಿದೀವಿ. ಅದಕ್ಕೆ ಅವ್ರು ಜೀವ ಅಂತ ಸಿಕ್ಕಿದ್ದಾರೆ, ಅದೇ ನಮಗೊಂದು ಖುಷಿ, ಬೇರೆ ಏನಿಲ್ಲ. ಅವರು ಹಾಗೆ ಹಾವು ನುಂಗಿದೆ, ಹೆಬ್ಬಾವು ನುಂಗಿದೆ, ಮತ್ತೆ ಕೆಲವೆಲ್ಲ ಕರಡಿ ತಗೊಂಡು ಹೋಗಿರ್ಬೋದು ಅಂತ ಎಲ್ಲ ಹೇಳ್ತಾ ಇದ್ರು. ನಾವು ನಮ್ಮ ಮೇಲೆ ದೇವರ ಮೇಲೆ ಭಾರ ಹಾಕಿ ನಮ್ಮ ಕೆಲಸ ಮಾಡಿದ್ದೇವೆ. ಆದ್ರೂ ಒಂದು ಜೀವಂತವಾಗಿ ಸಿಗ್ಬೇಕು ಅವರು, ಇಲ್ಲಾದ್ರೆ ಶವವಾಗಿ ಆದ್ರೂ ಅವರು ಸಿಗ್ಬೇಕು ಅಂತ. ಆದ್ರಿಂದ ಯಾವೊಂದು ನಮ್ಮ ಮನಸ್ಸಲ್ಲಿ ಇತ್ತು ಅವ್ರು ಜೀವಂತವಾಗಿ ಬರ್ತಾರೆ ಅಂತ ಇತ್ತು. ಆದ್ರೂ ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಆ ದೇವರ ಬದ್ಧತೆಯಿಂದ ಅವರು ವಾಪಸ್ ಅವರ ಮನೆಗೆ ಸೇರಿದ್ದಾರೆ. ಬಂದು ನಾವು ಈಗ ಕಾಣೆ ಆಗಿದ್ದಾರೆ ಅಂತ ಗೊತ್ತಾದ ಕೂಡಲೇ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಹಾಗೆ ಪ್ರಾರಂಭ ಮಾಡುವಾಗ ಒಂದು ಮೂರು ದಿವಸ ಕಳೆದ ಮೇಲೆ ಕೆಲವು ವದಂತಿ ಹಬ್ಬಿತ್ತು, ನದಿಯಲ್ಲಿ ಸ್ಮೆಲ್ ಬರ್ತುಂಟು ಅಥವಾ ಒಂದು ಮೋರಿಗಡೆ ಸ್ಮೆಲ್ ಬರ್ತುಂಟು. ಹಾಗೆಂತ ವದಂತಿ ಹೊರ ನಮಗೆ ಕೂಡ ಒಂದು ಸ್ವಲ್ಪ ಬೇಸರ ಆಯ್ತು, ಯಾಕಂದ್ರೆ ಹೇಳಿದ್ರೆ ಇನ್ನೂ ಜೀವಂತವಾಗಿ ಅವರು ಸಿಗುದಿಲ್ಲ. ಹಾಗೆ ಮತ್ತೆ ಕೂಡ ತುಂಬಾ ಹುಡುಕಾಡಿದ್ದೇವೆ. ಹಾಗೆ ಕೊನೆಯ ದಿವಸ ನಾವಿಲ್ಲಿ ತುಳಸಿಗಟ್ಟೆ ಮುಂದೆ ನಿಂತು ಎಲ್ಲರೊಂದು ಪ್ರಾರ್ಥನೆ ಮಾಡಿ ಒಂದೇ ಇವತ್ತು ಸಿಗ್ಬೇಕು, ಇವತ್ತಿಗೆ ನಮ್ಮ ಕಾರ್ಯಾಚರಣೆ ಕೊನೆ, ಅಂದ್ರೆ ಇವತ್ತು ಸಂಜೆವರೆಗೆ ಸಿಗದಿದ್ರೆ ಇನ್ನು ಮುಂದೆ ನಾವು ಕಾರ್ಯಾಚರಣೆ ಮಾಡ್ಲಿಕ್ಕೆ ಇಲ್ಲ ಅಂತೇಳಿ ನಾವು ಶೌರ್ಯ ವಿಪತ್ತಿನವರು ಇಲ್ಲಿ ಮನೆಯವರು ಮತ್ತೆ ಸ್ಥಳೀಯರೆಲ್ಲ ಸೇರಿ ಒಂದು ತುಳಸಿ ಕಟ್ಟೆ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ಅವತ್ತು ಹೊರಟದ್ದು. ನಾವು ಸಿಗುದಾದ್ರೆ ಇವತ್ತು ನಮಗೆ ಕೊನೆಯ ದಿವಸ ಸಿಗ್ಬೇಕು, ಇನ್ನು ಮುಂದೆ ನಾವು ಕಾರ್ಯಾಚರಣೆ ಮಾಡುದಿಲ್ಲ ಅಂತೇಳಿ. ಹಾಗೆ ಮತ್ತೆ ಕೊನೆಯ ದಿವಸ ನಮಗೆ ಕೂ ಶಬ್ದ ಕೇಳಿ ಹೋದಾಗ ಸಿಕ್ಕಿದ್ದಾರೆ, ತುಂಬಾ ಖುಷಿ ಆಯ್ತು. ಹಾಗೆ ಆ ಸಂದರ್ಭದಲ್ಲಿ ನಮಗೆ ಪ್ರತಿನಿತ್ಯ ತುಂಬಾ ಜನ ಅಂದ್ರೆ ನಮಗೆ ಚಾ ತಿಂಡಿ ವ್ಯವಸ್ಥೆ ಇಲ್ಲಿ ಕುಶಾಲಪ್ಪಗೌಡ ಇವರು ಚಾ ತಿಂಡಿ ವ್ಯವಸ್ಥೆ ಮತ್ತೆ ಗಣೇಶ್ ವಿ ಗೋಕಾಲ ಅವರು ಚಾ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಸಿಕ್ಕಿದ ಕೂಡಲೇ ನಮಗೆ ನವಶಕ್ತಿ ಆಟೋ ಚಾಲಕ ಮಾಲಕರ ಸಂಘದ ಆಂಬ್ಯುಲೆನ್ಸ್ನವರು ತುಂಬಾ ಅವರ ಕೂಡಲೇ ನಮಗೆ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಮಾಡಿ ಇಲ್ಲಿಂದ ಕೊಕ್ಕಡವರೆಗೆ ಸ್ಥಳಾಂತರಿಸುವಲ್ಲಿ ತುಂಬಾ ಸಹಕಾರ ಮಾಡಿದ್ದಾರೆ. ಯಾವುದೇ ರೀತಿ ಅನ್ನ ತೆಕ್ಕೊಳ್ಳದೆ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಇರ್ತೇವೆ. ನಮಿಗೂ ಖುಷಿ ಆಯ್ತು, ಯಾಕೆಂತ ಹೇಳಿದ್ರೆ ಶೌರ್ಯ ಅಂತ ಹೇಳುದು ಎಷ್ಟು ಜನರಲ್ಲಿ ಪಾಸಿಟಿವ್ ಇದೆಯೋ ಅಷ್ಟೇ ಜನರಲ್ಲಿ ನೆಗೆಟಿವ್ ಕೂಡ ಇತ್ತು. ಅದಕ್ಕೊಂದು ಹೌದು, ಇವ್ರು ಛಲ ಬಿಡ್ಲಿಲ್ಲ, ಅದಕ್ಕೊಂದು ಸಹಕಾರ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪ್ರಯತ್ನದಲ್ಲೂ ನಾವು ಗೆದ್ದಿದ್ದೇವೆ ಇವತ್ತು ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಇದೆ. ರಶ್ಮಿತಾ, ನಾನು ಸಂಯೋಜಕಿ ಮತ್ತು ವಿಪತ್ತು ನಿರ್ವಹಣಾ ಘಟಕದ ಸಂಯೋಜಕಿ ಆಗಿದ್ದೇನೆ. ಒಂದು ಅವರು ಜೀವಂತವಾಗಿ ಸಿಗ್ಬೇಕು, ಇಲ್ಲದಿದ್ರೆ ಏನಾದ್ರೂ ಪರಮೋತ್ಸವದಲ್ಲಿ ಏನಾದ್ರೂ ಆಗಿದ್ರೆ ಅವರ ಶವವನ್ನಾದ್ರೂ ಸಿಗ್ಬೇಕು ಅಂತೇಳಿ ಆ ನಿರೀಕ್ಷೆಯಲ್ಲಿ ಇರ್ತಾರೆ. ಆದ್ರೂ ಸಿಗ್ಲಿಲ್ಲ, ಆಮೇಲೆ ಅವರು ಕೇಳಿಸ್ಲಿಕ್ಕೆ ಹೀಗೆ ಪ್ರಯತ್ನವನ್ನ ಮಾಡ್ತಾರೆ. ಕೇಳಿಸುವಂತ ಪ್ರಯತ್ನ ಮಾಡಿದಾಗ ಕೆಲವೊಂದು ಇದರಲ್ಲಿ ಅವರು ಇಲ್ಲ ಅನ್ನುವ ಇದು ಹೇಳ್ತಾರೆ. ಇನ್ನೊಂದು ಇದರಲ್ಲಿ ಅವರು ಇದ್ದರೆ ಜೀವಂತವಾಗಿ ಇದ್ದಾರೆ, ಅವರು ಮನೆಗೆ ಬರ್ತಾರೆ ಅನ್ನೋ ಸುದ್ದಿ ತಿಳಿದ ಹಾಗಾಗಿ ನಾವು ಇಲ್ಲ ಅನ್ನೋದನ್ನ ನಮ್ಮ ಮನಸ್ಸಿಂದ ತೆಗೆದುಹಾಕಿದ್ವಿ. ಅವ್ರು ಇದ್ದಾರೆ ಅಂತ ಹೇಳುದನ್ನ ನಾವು ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಂಡ್ವಿ. ಹಾಗಾಗಿ ಏನು ಅವರು ಬರ್ತಾರೆ ಅನ್ನೋ ಧೈರ್ಯ ನಮ್ಗೆ ಇತ್ತು. ಅಂದ್ರೆ ಐದು ಅಂದ್ರೆ ನಾಲ್ಕನೇ ದಿವಸ ಸಾಯಂಕಾಲ ನಮಗೆ ಒಂದು ಮಾಹಿತಿ ಬರ್ತದೆ. ಆ ಮಾಹಿತಿಯ ಪ್ರಕಾರ ಅವ್ರು ಕಟ್ಟಿದಂತ ಹೊರೆ ಏನಿದೆ ಆ ಹೊರೆಗೆ ಅವರಿಗೆ ಗೊತ್ತಿಲ್ಲ. ಅದು ಅವ್ರು ಏನ್ ಮಾಡಿದಂತ ಅವರಿಗೆ ಸ್ವಲ್ಪವೂ ಜ್ಞಾನ ಇಲ್ಲ ಅದರದ್ದು. ಆ ಕಟ್ಟಿದಂತ ಹೊರೆ ನಮಗೆ ಸಿಕ್ಕಿದೆ, ಅಂದ್ರೆ ಹುಡುಕಾಟಕ್ಕೆ ಹೋಗೋರಿಗೆ ಸಿಕ್ಕಿದೆ. ಆ ಹೊರೆಯ ಒಂದು ಕಟ್ಟವನ್ನ ಬಿಚ್ಚಿಸ್ತಾರೆ. ಆ ಐದು ಕಟ್ಟವನ್ನ ಅವ್ರು ಏನ್ ಹೇಳಿದ್ದಾರೆ ಅದೇ ಪ್ರಕಾರ ಅವರು ಕತ್ತಿಯಲ್ಲಿ ಬಿಚ್ಚಿ ಅದನ್ನ ಬೇರೆ ಬೇರೆ ಮಾಡ್ತಾರೆ. ಅದೇ ದಿವಸ ಸಾಯಂಕಾಲ ಅಂದ್ರೆ ಮಧ್ಯಾಹ್ನ ನಂತರ ಕಾಡಿಗೆ ಹೋದಂತ ಅವರ ಸೊಸೆ ಮತ್ತೆ ಇನ್ನೊಬ್ರು ಇದ್ದಾರೆ, ಅವರಿಗೆ ಕೂ ಹಾಕುವಂತಹ ಒಂದು ಧ್ವನಿ ಕೇಳಿ ಬರ್ತಾ ಅದು ಅವ್ರು ಬಂದು ಇಲ್ಲಿ ಮನೆಯಲ್ಲಿ ಹೇಳ್ತಾರೆ. ಮನೆಯವರು ತದನಂತರ ಹುಡುಕಾಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾಯಂಕಾಲ ಆಗ್ತದೆ ಮತ್ತೆ ಇನ್ನು ಹೋಗುದು ಬೇಡ ಅಂತೇಳಿ ಎಲ್ಲ ಈ ಪರಿಸರದವರು ಮತ್ತೆ ಅವರು ವಿಪತ್ತಿನವರೆಲ್ಲ ತೀರ್ಮಾನ ಮಾಡಿಕೊಂಡು ಮರು ದಿವಸ ಬೆಳಿಗ್ಗೆ ಹುಡುಕಾಟವನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಆ ಹುಡುಕಾಟ ಸ್ಟಾರ್ಟ್ ಮಾಡಬೇಕಿದ್ರೆ ಅವರು ಆ ಕೂ ಎನ್ನುವ ಶಬ್ದ ಎಲ್ಲಿಂದ ಕೇಳಿ ಬರ್ತಾ ಅದನ್ನು ಅನುಸರಿಸಿಕೊಂಡು ಹೋಗ್ತಾರೆ. ನಮಗೆ ಅಂದ್ರೆ ನಾವು ದೇವರನ್ನ ಪ್ರೀತಿಸುವವರು ಗೌರವಿಸುವವರು ಹಾಗೆ ಆ ಪ್ರೀತಿ ದೇವರನ್ನ ಆರಾಧನೆ ಮಾಡೋ ನಮಗೆ ದೈವ ಶಕ್ತಿಯ ಮೇಲೆ ಬಹಳ ಒಂದು ನಂಬಿಕೆ ಇತ್ತು. ಹಾಗಾಗಿ ನಮಗೂ ಕೂಡ ಅವ್ರು ಬಂದೇ ಬರ್ತಾರೆ ಅನ್ನೋ ಒಂದು ಧೈರ್ಯ ನಮಗೆ ಇತ್ತು. ಹಾಗಾಗಿ ಅವರು ಅವರ ಜೀವಂತವಾಗಿ ಅವರನ್ನ ಅವರ ಕುಟುಂಬಸ್ಥರ ಮಡಿಲಿಗೆ ಸೇರಿಸಿದ್ದಕ್ಕಾಗಿ ನಾವು ಯಾವತ್ತೂ ಆ ತಂಡಕ್ಕೆ ಚಿರಋಣಿಯಾಗಿರ್ತೇವೆ. ನಮಗೆ ಅವರು ಆಗ್ಲಿಕ್ಕೆ ಅಜ್ಜ ಆಗಿರ್ತಾರೆ. ನಾವು ಮದುವೆಯಾಗಿ ಬಂದಲ್ಲಿಂದ ಕೂಡ ಎರಡನೇ ತಂದೆ ತಾಯಿ ಅಂತ ನಾವು ಅವರಂತ ಹೇಳಿ ಅಂದ್ರೆ ನಮ್ಮ ಮನೆಯಿಂದ ಇಲ್ಲಿಗೆ ಬರುದು ಇಲ್ಲಿ ಊಟ ಮಾಡುದು ಏನೆಲ್ಲ ಎಲ್ಲವನ್ನ ತಿಂತಾ ಇದ್ವಿ. ಹಾಗಾಗಿ ಅವರು ಜೀವಂತವಾಗಿ ಅವರನ್ನು ಮತ್ತೆ ಅವರ ಮಡಿಲಿಕ್ಕೆ ಸೇರಿಸಿದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದವನ್ನು ಹೇಳ್ತೇವೆ. ಅಂದ್ರೆ ಬೇರೆ ನನ್ನ ಹೆಸರು ದಿವ್ಯ ಜ್ಯೋತಿ, ಬೆಳ್ತಂಗಡಿ ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರು. ನಾನು ಕಳೆದ ಒಂದು 2016 ಎರಡ್ ಸಾವಿರದ 2021 ನಾನು ಅಲ್ಲಿ ಕೆಲಸವನ್ನ ಮಾಡ್ತಿದ್ದೆ. ಪ್ರಸ್ತುತ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈಗ. ಅವರ ಸೊಸೆ ಇದ್ದಾರೆ. ನಾವು ಸುಮಾರು ಒಂದು ಮಂಗಳವಾರ 12 ಸಮಯಕ್ಕೆ ಹುಡ್ಕಕ್ಕೆ ಅಂದ್ರೆ ಮಾವ ಇನ್ನು ಬಂದಿಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗ್ತದೆ. ಆದ್ರೂ ಇಬ್ರು ಹುಡ್ಕಕ್ಕೆ ಹೋಗಿದ್ದು ಅಲ್ಲಿ ಎಲ್ಲಿ ಮಾವ ಸಿಕ್ಲಿಲ್ಲ. ಮತ್ತೆ ವಾಪಸ್ ಮನೆಗೆ ಬಂದ್ರು, ಆದ್ರೂ ಮನ್ಸಲ್ಲಿ ತುಂಬಾ ಬೇಜಾರಾಯ್ತು, ಮಾವ ಬಂದಿಲ್ಲ ಇನ್ನು ಅಂತೇಳಿ ಹುಡ್ತಾನೆ ಇದ್ವು. ನಾವು ಆದಷ್ಟು ದೂರ ಕಾಡಿಗೆ ಹೋಗಿದೀವಿ, ಹೆಂಗಸರಾದ್ರು ಮಾವ ಎಲ್ಲಿಯಾದ್ರೂ ಸಿಗುತ್ತೆ, ಏನಾದ್ರೂ ಒಂದು ಪ್ರೂಫ್ ಸಿಗುತ್ತೆ ಅಂತೆಲ್ಲ ಹುಡ್ಕಾಡ್ತಾ ಇದ್ವಿ. ಆದ್ರೆ ಎಲ್ಲಿ ಸಿಕ್ಲಿಲ್ಲ.
ಮತ್ತೆ ಶನಿವಾರ ದಿವಸ ಹಾಗೆ ಹೀಗೆ ಮಾತಾಡ್ತಾ ಕಾಡಿಗೆ ಹೋದ್ರು, ಆದ್ರೆ ನನಗೆ ಹೋಗ್ಲಿಕ್ಕೆ ಮನ್ಸಿಲ್ಲ, ತುಂಬಾ ಹೆದರಿಕೆ ಆಗ್ತಾ ಇತ್ತು. ಮಾವು ಹೋದ ಜಾಗದಿಂದ ಸ್ವಲ್ಪ ಇತ್ತಲಾಗೇನೆ ಅಲ್ಲಿ ಹೇಳ್ತಾ ಇದ್ರು, ಅಲ್ಲೇ ಹೋಗಿ ಕುತ್ಕೊಂಡು ಅದೇ ನೆನೆಸ್ತಾ ಕುತ್ಕೊಂಡಿದ್ದೆ, ದೇವ್ರಿಗೆಲ್ಲ ಹೇಳ್ತಾ ಕುತ್ಕೊಂಡಿದ್ದೆ. ಆ ಟೈಮಲ್ಲಿ ನನಗೆ ಕೂ ಶಬ್ದ ಕೇಳಿಸಿದ್ರು, ಅದು ಅವರು ಹೇಳಿದ್ರು ನ ಅಲ್ಲ ಅದು ಯಾರ ಮಾತಾಡೋದು, ಬೊಬ್ಬೆ ಹೊಡಿತಾ ಇದ್ದಾರೆ ಯಾರ ಅಂತ ಹೇಳಿದ್ರು ಆ ಕಡೆ ಸೈಡ್. ಇಲ್ಲ, ನನ್ನ ಮಾವ ಕರ್ದಂಗೆ ಅದೇ ಸೌಂಡ್ ಅಲ್ಲಿ ದೂರದಿಂದ ಕೇಳಿಸ್ತಾ ಇದೆ ಅಂದೆ ನಾನು. ಮತ್ತೆ ಒಂದು ಎರಡು ಸರ್ತಿ ಕರಿಯೋತ್ತಿಗೆ ನಾನು ಕೂ ಹೊಡೆದಿದ್ದೀನಿ, ಆದ್ರೆ ಆ ಕಡೆಯಿಂದ ಏನು ರಿಪೀಟ್ ಇಲ್ಲ. ಮತ್ತೆ ಅಲ್ಲೇ ಕೂತ್ಕೊಂಡಿದ್ದು, ಮತ್ತೊಂದು ಶಬ್ದ ಕೇಳಿಸು, ಆವಾಗ್ಲೂ ಕೂಗಿದ್ದೀನಿ ನಾನು ಜೋರಾಗಿ. ಮತ್ತೆ ಇನ್ನು ಹೋಗೋಣ ಅಂತೇಳಿ ವಾಪಸ್ ಬರ್ಬೇಕಾದ್ರೆ ಮತ್ತೆ ಎರಡು ಶಬ್ದ ಕೇಳಿಸಿದೆ ನನಗೆ ಕೂ ಹೊಡೆದಿರೋದು. ಆದ್ರೂ ಮನೆಗೆ ಬಂದೆಲ್ಲ ತಿಳಿಸಿದ್ದೀನಿ, ಆದ್ರೆ ಇವ್ರು ಹೋಗಿದಾರೆಲ್ಲ ಹುಟ್ಲಿಕ್ಕೆ. ಆದ್ರೆ ಮತ್ತೆ ಮಾರನೇ ದಿವಸ ಮತ್ತೆ ಕೂ ಹೊಡೆದು ಶಬ್ದ ಕೇಳಿಸಿದೆ. ಮತ್ತೆ ಹುಡುಕ್ತಾನೆ ಹೋಗಿದ್ದಾರೆ, ಆದ್ರೂ ಕರ್ಕ ಬಂದು ಮನೆಗೆ ಸೇರಿಸಿದ್ದಾರೆ ಶೌರ್ಯ ತಂಡದವರೆಲ್ಲ ಸೇರಿ ಎಲ್ಲರಿಗೂ. ಒಂದು ಸರ್, ತಮ್ಮ ಹೆಸರು? ಕುಸರಪ್ಪ ಗೌಡ. ಓಕೆ, ನಿಮಗೆ ಕಾಡು ಬಗ್ಗೆ ಚೆನ್ನಾಗಿ ಗೊತ್ತು? ಇಲ್ಲಿ ಹತ್ರ ಹತ್ರ ಎಲ್ಲ ಗೊತ್ತು, ಗೊತ್ತಿದೆ. ಅವರು ಹೋಗಿ ಆರು ದಿನ ಆದಂತ ಸಂದರ್ಭದಲ್ಲಿ ಭಯ ಆಯ್ತಾ? ಇಲ್ಲ ಇಲ್ಲ, ಭಯ ಅಂದ್ರೆ ನಮಗೆ ಸಿಕ್ಲಿಲ್ಲ ಅಷ್ಟು, ಅದೇ ಭಯ. ಕಾಡಿಗೆ ಹೋಗ್ಲಿಕ್ಕೆ ಭಯ ಇಲ್ಲ, ಕಾಡಿಗೆ ಹೋಗ್ಲಿಕ್ಕೆ ಭಯ ಇಲ್ಲ. ಈಗ ಆರು ದಿನ ಊಟ ಇಲ್ಲ, ನೀರಿಲ್ಲದೆ ಬದುಕುದು ಕಷ್ಟ. ಕಷ್ಟ ಬದುಕಿ ಉಳಿತಾರೆ ಎಂಬ ದೈವವು ನಮಗೆ ಇರಲಿಲ್ಲ. ಏನೋ ದೈವ ಬಾಳದಿಂದ ಉಳಿದಿದ್ದಾರೆ, ಅದು ಹೇಗೆ ಅಂತ ನಮ್ಗೆ ತಿಳಿಯಲ್ಲ, ಹೇಗೆ ಉಳಿದಿದ್ದಾರೆ ಅಂತ. ಆದರೂ ಆರು ದಿವಸದ ನಂತರ ಅವರು ಸಿಕ್ಕಿದ್ರು. ಏನು ಹೇಳ್ತೀರಿ ಆರು ದಿನ ನಂತರ ಸಿಕ್ಕಿದ್ದಕ್ಕೆ? ನಮಗೆಲ್ಲ ತುಂಬ ಸಂತಸ ಇದೆ ಇದರಿಂದ. ಎಲ್ಲ ಶೌರ್ಯ ತಂಡದವರು, ಊರಿನವರು ಎಲ್ಲ ಸಹಕರಿಸಿದ್ದಾರೆ, ಹೆಂಗಸರು ಗಂಡಸರು ಎಲ್ಲ. ಆದ್ರಿಂದ ನಮಗೆ ತುಂಬ ಸಂತಸ ಇದೆ ಅದರಲ್ಲಿ. ಸರ್, ಈಗ ಶೌರ್ಯ ತಂಡ, ನೀವೇ ಎಲ್ಲ ತಂಡವನ್ನ ಒಟ್ಟು ಸೇರಿಸ್ಕೊಂಡು ಹೋದ್ರಿ, ಮೊದಲೆರಡು ದಿನ ಆದಾಗ ಸಾಕು ಸಾಕು ಸಿಗುದಿಲ್ಲ ಅಂತ ಅನಿಸ್ಲಿಲ್ವಾ? ಹೌದು, ಖಂಡಿತ ಅನಿಸಿದ್ದಿದೆ ಸಾಕು ಸಾಕು ಇನ್ನು ಸಿಗುದಿಲ್ಲ ಅಂತೇಳಿ. ಆದರೆ ಕೊನೆಯ ಒಂದು ಮೂರನೇ ನಾಲ್ಕನೇ ಐದನೇ ದಿವಸ ಆಗುವಾಗ ನಮ್ಮ ತಂಡದ ಒಬ್ಬ ಸ್ವಯಂ ಸೇವಕ ಕುಶಲಪ್ಪ ಶಿಶಿಲ ಅಂತೇಳಿ ಅವರು, ನಮ್ಮ ಎಲ್ಲ ತಂಡದವರು ನಾವು ಚರ್ಚಿಸುವಾಗ ಅವರು ಹೇಳಿದರು, ಮಾನವೀಯತೆಯ ದೃಷ್ಟಿಯಿಂದ ಕೊನೆಯ ದಿನ ಒಂದು ಹುಡುಕಾಡುವ, ಅಂದರೆ ಆದಿತ್ಯವಾರ ದಿವಸ ನಾವೊಮ್ಮೆ ಹುಡುಕಾಡುವ ಅಂತ ಹೇಳಿದರು. ಹಾಗೆ ಆ ದಿವಸ ನಾವು ಎಲ್ಲ ಒಂದು ತಂಡಗಳು ಎರಡು ತಂಡಗಳಾಗಿ ನಾವು ಹುಡುಕಾಟ ಶುರು ಮಾಡಿದ್ವಿ. ಅದರೊಂದಿಗೆ ನಮಗೆ ಊರವರ ಸಹಕಾರ ತುಂಬ ಇತ್ತು, ಅಕ್ಕಪಕ್ಕದವ್ರದ್ದು ಊರವ್ರದ್ದು. ಅಥವಾ ಈ ಆರು ದಿವಸಗಳ ಹುಡುಕಾಟದಲ್ಲಿಯೋ ನಮಗೆ ಇಲ್ಲಿ ಪಕ್ಕದ ರವಿ ಅಂತ ಹೇಳುವವರು, ಅವರ ಮನೆಯಲ್ಲಿ ಅನ್ನ ನೀರು ಅಥವಾ ಅನ್ನ ನಮಗೆ ಬೇಕಾದ ಚಹಾ ತಿಂಡಿ ಎಲ್ಲ ಅವರೇ ಒದಗಿಸಿಕೊಟ್ರು. ಹಾಗೆ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಸ್ವಯಂ ಪ್ರೇರಿತರಾಗಿ ಇಲ್ಲಿ ತೊಡಗಿಸಿಕೊಂಡಿದ್ದಾರೆ. ಓಕೆ, ಆರು ದಿನದ ಸತತ ಹುಡುಕಾಟ. ಹೌದು, ಅವರು ಆರು ರಾತ್ರಿಯನ್ನು ಕಳೆದಿದ್ದಾರೆ, ಊಟ ಇಲ್ಲ ನೀರಿಲ್ಲ ಏನಿಲ್ಲ. ನೀವು ಆರು ದಿನ ಸತತವಾದಂಥ ಛಲ ಬಿಡದ ಹುಡುಕಾಟ ಮಾಡಿದ್ರಿ, ಫೈನಲಿ ಅವರು ಸಿಕ್ಕಂತಹ ಮೊಮೆಂಟನ್ನು ಹೇಗೆ ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಅದೊಂದು ಅಭೂತಪೂರ್ವ ಕ್ಷಣ. ನಮ್ಮ ಇಡೀ ಶೌರ್ಯ ತಂಡ ಮತ್ತು ಊರವರ ಎಲ್ಲರ ಮನಸ್ಸಿನಲ್ಲಿಯೂ ಒಂದು ಅಚ್ಚಳಿಯದ ಘಟನೆಗೆ ಸಾಕ್ಷಿಯಾದ ಕ್ಷಣ ಅದೊಂದು. ನಾವು ಹುಡುಕಾಡ್ತಾ ಹೋಗುವಾಗ ಕೊನೆಯ ಬಾರಿ ಎಂಬಂತೆ ಅವರು ಕೂ ಹಾಕಿದರು, ಮೇಲೆ ಗುಡ್ಡದಿಂದ ಕೂ ಹಾಕಿದರು. ಅದಾಗಲೇ ಒಂದು ತಂಡ ಕೆಳಗಡೆ ಇಳಿದಿತ್ತು, ನಮ್ಮ ಶೌರ್ಯ ತಂಡ ಇಳಿದಿತ್ತು, ಇನ್ನೊಂದು ತಂಡ ಪುನಃ ಹುಡುಕಾಟದಲ್ಲಿತ್ತು. ಆ ಹುಡುಕಾಟ ಮಾಡುವಂಥ ಸಮಯದಲ್ಲಿ ಕೂ ಕೇಳಿತು ಅಂತ ಹೇಳಿ ಆಗುವಾಗ ಸಾಧಾರಣ ಒಂದು 80 ಡಿಗ್ರಿಯಷ್ಟು ಓರೆ ಆಗಿರುವ ಪ್ರದೇಶ ಅಲ್ಲಿ. ಅಷ್ಟೊತ್ತಿಗೆ ನಾವೆಲ್ಲ ಮಾತಾಡಿಕೊಂಡು ಇನ್ನು ಯಾರು ಮಾತಾಡಬಾರ್ದು, ನಾವು ಸೈಲೆಂಟಾಗಿ ಮೇಲೆ ಹೋಗಿ ಅವ್ರು ಎಲ್ಲಿದ್ದಾರೆ ಒಂದು ನೋಡ್ಕೊಂಡು ಬರಬೇಕು, ಅವರೆಯಾ ಅಥವಾ ಬೇರೆ. ಅಂದರೆ ನನಗೆ ಆ ಒಂದು ಸಮಯದಲ್ಲಿ ಸುಮಾರು ಆಲೋಚನೆಗಳು ಬಂದವು. ಯಾಕಂದರೆ ಈಗ ಆಲ್ರೆಡಿ ಶಿಶಿಲದಲ್ಲಿ ಆ್ಯಂಟಿನಕ್ಸಲ್ ಸ್ಕ್ವಾಡ್ನವರು ಒಂದು ತಿಂಗಳಿಂದ ಬೀಡು ಬಿಟ್ಟಿದ್ರು, ಹಾಗೆ ಅದೊಂದು ಕಡೆ ಯೋಚನೆ. ಹಾಗೆ ಮತ್ತೆ ಹಾಗೆ ಮೇಲೆ ಹುಡುಕಾಡಿಕೊಂಡು ಹೋಗುವಾಗ ಇಲ್ಲ, ಅವರಲ್ಲಿ ಎಲ್ಲೂ ಇಲ್ಲ, ನಾವು ನಿಶಬ್ದವಾಗಿದ್ದೆವು. ಒಂದು ಕೂತಿದ್ದೆವು, ಕೂತು ಒಂದು 2 ನಿಮಿಷ ಆದ ಮೇಲೆ ಪುನಃ ಒಂದು ಕೂ ಹಾಕುವ ಅಂತ ಹೇಳುವಂಥದ್ದೊಂದು ನಮಗೆ ಅಭಿಲಾಷೆ ಆಯಿತು. ಅಷ್ಟೊತ್ತಿಗೆ ನಮ್ಮ ತಂಡದ ಶೀನಪ್ಪ ಮತ್ತು ಇಲ್ಲಿ ಇನ್ನೊಬ್ಬರು ನಮ್ಮ ಸ್ಥಳೀಯರು ಸ್ವಲ್ಪ ಮೆಲ್ಲ ಒಂದು ಎಡಬದಿಯಿಂದ ಸ್ವಲ್ಪ ಹುಡುಕ್ತಾ ಹೋಗುವಾಗ ಸಡನ್ ನಮ್ಮ ವಾಸುರಾಣಿಯರವರು ಕಂಡರು. ಆ ಸ್ಥಿತಿಯಲ್ಲಿ ಅವರು ಹೇಗಿದ್ರು ಅಂತ ಹೇಳಿದ್ರೆ, ಒಂದು ಮರವನ್ನು ಹಿಡಿದುಕೊಂಡು ನಿಶಕ್ತಿಯಿಂದ ಕೂತ್ಕೊಳ್ಳೋದ ಅಥವಾ ನಿಂತ್ಕೊಳ್ಳೋದ ಅಂತ ಪರಿಸ್ಥಿತಿಯಲ್ಲಿದ್ದರು. ಅಷ್ಟೊತ್ತಿಗೆ ನಮಗೂ ಎಲ್ಲ ಗೊತ್ತಾಯಿತು, ನಾವು ಕೂಡ ಓಡೋಡಿ ಹೋಗಿ ಅವರ ಹತ್ರ ಸಮೀಪವಾದೆವು. ಆ ಒಂದು ಕ್ಷಣ ಹೇಗಿತ್ತು ಅಂತ ಹೇಳಿದರೆ, ಅವರ ಕಣ್ಣಿನಿಂದ ಎಷ್ಟು ಒಂದು ಅಶ್ರುಧಾರೆ ಬಂದಿದೆ ಅಂತ ಹೇಳಿದರೆ ಅದನ್ನು ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಅಷ್ಟು ಸಂತೋಷ ಆಯಿತು. ಅವರು ಜೀವಂತ ಸಿಗ್ತಾರೆ ಅಂತ ಹೇಳುವಂಥ ಆಸೆಯನ್ನೇ ಬಿಟ್ಟಿದ್ದೆವು ನಾವು. ಸೊ ನಮಗೆ ಆ ಸಂತೋಷವನ್ನು ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ, ಯಾಕಂದರೆ ನಾವು ಸಾಧನೆ ಮಾಡಿದ್ದಲ್ಲ ಇದನ್ನು.
ಇದು ದೇವರ ಪ್ರೇರಣೆ ಮತ್ತೆ ವಾಸುರಣ್ಯರು ಮಾಡಿದಂತ ಒಳ್ಳೆಯ ಕೆಲಸಗಳು, ನಾವು ಬರೀ ನಿಮಿತ್ತ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ನಮಗೆ ಈ ಹುಡುಕಾಟದ ಕೆಲಸಗಳಿಗೆ ಮತ್ತು ಊರವರನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾವು ಅವರೊಂದಿಗೆ ಒಂದಾಗಿ ಹೋಗ್ಲಿಕ್ಕೆ ಒಂದು ಕಾರಣ, ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಪೂಜ್ಯ ಖಾವಂದರು. ಯಾಕಂದ್ರೆ ಅವರೊಂದು ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಎಂಬ ಕಾರ್ಯಕ್ರಮಕ್ಕೆ ಅವರು ಸಂಪೂರ್ಣ ಒತ್ತಾಸೆಯಾಗಿ ನಿಂತಿದ್ದಾರೆ ಇಷ್ಟವರೆಗೆ. ಅದರೊಂದಿಗೆ ಅದರಲ್ಲಿ ಯೋಜನಾ ನಿರ್ದೇಶಕರಾಗಿರುವ ವಿವೇಕ್ ಪಾಯಸ್, ಆಮೇಲೆ ಜಯವಂತ ಪಟಗಾರ್, ಆಮೇಲೆ ಇಲ್ಲಿಯ ವಲಯ ಪ್ರತಿನಿಧಿ ಶಶಿಕಲಾ, ಆಮೇಲೆ ರಶ್ಮಿತಾ ಶಿಶಿಲ, ಇವರಿಷ್ಟು ಜನ ಕೂಡ ನಮಗೆ ಸತತವಾಗಿ ಹುರಿದುಂಬಿಸ್ತಾ ಇದ್ರು. ಅದನ್ನು ನಮ್ಮ ಎಲ್ಲ ಸ್ವಯಂ ಸೇವಕರು ಇವರಿಂದ ಪ್ರೇರಿತರಾಗಿ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೇಳಿ ಬಿಡೋ ಒಂದು ಫೋನಾಗ ಕೂಕ್ಲಿಕ್ಕೆ ಏನಾಗ್ಲಿ, ಕೂಕ್ಲಿಕ್ಕೆ ಏನಾಗ ಒಂದು ಕೂಕ್ಲಿಗೆ ಮಣಿತಿಜೆ ಉದಯ ಬಂಡ ಒಂದು ಕೂಕ್ಲಿಗೆ ಪಾಡ್ರ ವಲ್ಲಿ ಬಂಡ ಪಂಪಿದ್ರು ಅದೇ ಒಂದು ಕೂಕ್ಲಿಗೆ ಹೆಂಗ್ ಮಣಿತಿಜ ಬುಕ್ಕಂಜಿ ಕೂಕ್ಲು ಬಾಣಾಗ ಬೇರೆ ಎಡ್ಡ ಕೂಕ್ಲು ಬಾಡಿಯರು ಕೂಕ್ಲು ಬಾಣ ಸುದ್ದಿಜ್ ಐದು ನಿಮಿಷ ಸುದ್ದಿಜಿ ಬುಕ್ಕಂಜಿ ಐದು ನಿಮಿಷದ ಒಂಚೂರು ಇಂಚು ಬಾಣಾಗ ಪರಪ್ಪಂಜಿ ರಡ್ ಕೂಕ್ಲು ಕೇಳಿ ಬುಕ್ಕ ರಡ್ ಕೂಕ್ಲು ಬೆರಿ 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 ಬೆರಿಗೆ ಏನ್ರಿ ಅವನ ಕೂಕ್ಲು ಬಾಡಿ ಹೆಂಗ್ಲ ಅವನ ಸುದ್ದಿಜ್ ಯಾರು ಎಂಕ್ಲ ಕೂಕ್ಲು ಬಾಂಡ್ ಬಾಡ್ಜಿರ ಆರು ಅಂಚಿ ಕೂಕ್ಲು ಬಾಡ್ಬೇರು ಎಂಕ್ಲೆಗೆ ಎಂಕ್ಲ ಇಂಚು ಕೂಕ್ಲು ಬಾಂಡ ಎಂಕ್ಲೆ ಗೊತ್ತಾಬಜಾರ್ನ ಅರೆಗೆ ಎಂಕ್ಲ ಕೂಕ್ಲು ಬಾಣ ಕೇಂತನಿಗೆ ಎಂಕ್ಲು ಇದೆ ಬಣ್ಣಾಗ ಎಡ್ಡೆ ಕೂಕ್ಲು ಕೇಳಿ ರಡ್ ಕೂಕ್ಲು ಮೇಲೆ ಇಲ್ಲದ ಬರಿಕ್ ಬರಿಕ್ ಬಂದಾಗ ಜನ್ ಎಡ್ಡೆ ಕುಕ್ಲಿ ಕೇಂದ್ರ ಐನ್ ಕುಕ್ಲು ಎಂಗ್ಲೇಕೆ ಅಂತಂದ್ರು. ಬಹಳ ವಿಶೇಷವಾದಂತ ಕ್ಷಣ ಇವರ ಬಗ್ಗೆ ಸುದ್ದಿಗಳು ಬೇರೆ ಬೇರೆ ರೀತಿಯಲ್ಲಿ ಹರಡಿತ್ತು. ಇವತ್ತು ಇವರು ಬದುಕಿ ಬಂದಂತಹ ರೀತಿ, ಆರು ದಿನಗಳ ಕಾಲ ನಿರಂತರವಾಗಿ ಅನ್ನ ನೀರು ಇಲ್ಲದೇ ಇದ್ರೂ ಕೂಡ ಕೃಷಿಕನಾಗಿ ಬದುಕಿದಂತಹ ರೀತಿ ಅವರನ್ನ ಬದುಕಿಸಿದೆ ಅಂತ ಹೇಳಬಹುದು. ಅದರ ಜೊತೆಗೆ ಅವರು ನಂಬಿರುವಂತಹ ದೈವ ದೇವರುಗಳು ಅವರನ್ನ ಬದುಕಿಸಿದ್ದೇವೆ ಅನ್ನುವಂತಹ ನಂಬಿಕೆಯಲ್ಲಿದ್ದಾರೆ. ಇದೆಲ್ಲದರ ಜೊತೆ ಜೊತೆಗೆ ಅದೊಂದು ಕಟ್ಟಿಗೆಯ ಹೊರೆ, ಅದಕ್ಕೆ ಹಾಕಿದ್ದಂತಹ ಕಟ್ಟ, ಅದನ್ನ ಬಿಡಿಸಿದಂತಹ ನಂಬಿಕೆ, ಇದರ ಜೊತೆಗೆ ಸಾಕು ನಿಲ್ಲಿಸುವ ಅಂತ ಹೇಳಿದಂತ ಸ್ವಯಂ ಸೇವಕರು ಅಥವಾ ಹುಡುಕಾಟ ನಡೆಸ್ತಾ ಇದ್ದವರು ಕೂಡ ಬೇಡ, ಕಡೆಯದಾಗಿ ಒಂದು ಹುಡುಕಾಟ ನಡೆಸಿಬಿಡುವ, ತುಳಸಿ ಕಟ್ಟೆಯ ಎದುರು ನಿಂತುಕೊಂಡು ಪ್ರಾರ್ಥನೆಯನ್ನ ಮಾಡಿ ಕಡೆಯ ದಿನ ಇವತ್ತು ಕಟ್ಟ ಕಡೆಯ ಪ್ರಯತ್ನವಾಗಿ ಇವರನ್ನ ಹುಡುಕ್ತಾ ಇದ್ದೇವೆ. ಆರನೇ ದಿನ ಸಿಕ್ಕಿದ್ರೆ ಇವತ್ತು ಸಿಗಬೇಕು, ಇಲ್ಲದಿದ್ರೆ ಇವತ್ತಿಗೆ ಕಾರ್ಯಾಚರಣೆ ಮುಕ್ತಾಯ ಅಂತ ನಿರ್ಧಾರ ಮಾಡಿ ಹೊರಟವತ್ತೇ ಅವರು ಸಿಕ್ಕಿದ್ದಾರೆ. ಅದೂ ಕೂಡ ದೈವ ಪ್ರೇರಣೆ. ಅದರ ಜೊತೆಗೆ ಶೌರ್ಯ ತಂಡದ ಛಲ ಮತ್ತು ಅವರು ಯಾವುದೇ ಕಾರಣಕ್ಕೂ ಇಲ್ಲ ಬಿಡಲ್ಲ ಅನ್ನುವಂತಹ ಯೋಚನೆ, ಅದು ಕೂಡ ಹೊಸತಾದಂತಹ ಒಂದು ಪ್ರೇರಣಾ ಶಕ್ತಿಯನ್ನು ನೀಡುತ್ತೆ. ಕೂಕಲು ಹಾಕಿದ್ರು, ಐದು ದಿನ ಊಟ ನೀರಿಲ್ಲದಿದ್ರೆ ಊಟ ನೀರಿಲ್ಲದಿತ್ತು, ಕೂತ್ಕೊಳ್ಳಿಕ್ಕೂ ನಿಂತ್ಕೊಳ್ಳಿಕ್ಕೂ ಆಗ್ತಾ ಇರಲಿಲ್ಲ, ಆದರೂ ಅವರು ಕೂಕಲು ಹಾಕಿದ್ದನ್ನು ಕೇಳಿಸಿದೆ. ಎಲ್ಲರ ಕಣ್ಣಲ್ಲಿ ನೀರಿದೆ, ಎಲ್ಲರ ಕಣ್ಣಲ್ಲಿ ಖುಷಿ ಇದೆ, ಆನಂದ ಬಾಷ್ಪವಿದೆ. ಅದ್ಯಾವುದೋ ಮಾತುಗಳು, ಅದ್ಯಾವುದೋ ರೀತಿಯಾದಂತಹ ನಂಬಿಕೆಗಳು, ಅದ್ಯಾವುದೋ ಹೇಳಿಕೆಗಳು, ಹಾವು ತಿಂದಿದ್ದಾವೆ, ಕರಡಿ ತಿಂದಿದೆ, ನದಿಯ ಪಕ್ಕ ವಾಸನೆ ಬರ್ತಾ ಇದೆ ಅಂತಾಗುವಾಗ ಇವರು ಜೀವಂತವಾಗಿ ಬರೋದಿಲ್ಲ, ಶವವಾಗಿ ಬರ್ತಾರೆ ಅನ್ನುವಂತಹ ಲೆಕ್ಕಾಚಾರ ಎಲ್ಲರದ್ದು ಇತ್ತು. ಕನಿಷ್ಠ ಪಕ್ಷ ಒಂದು ಕುರುಹಾದ್ರೂ ಸಿಗಲಿ ಅನ್ನುವಂತಹ ಯೋಚನೆ ಇತ್ತು, ಆದರೆ ಹಾಗಾಗ್ಲಿಲ್ಲ. ಅವರೇ ಹೇಳಿದಂತೆ ತಾನು ನಂಬಿರುವಂತಹ ಎಲ್ಲ ದೈವಗಳ ಪ್ರೇರಣೆಯಿಂದ ಬದುಕಿ ಬಂದಿದ್ದಾರೆ. ಇದು ಬೆಳ್ತಂಗಡಿ ತಾಲೂಕಿನ ಅರಸಿನಮಕ್ಕಿಯ ಒಂದು ವಿಶೇಷವಾದಂತಹ ಘಟನೆ, ಪ್ರೇರಣಾದಾಯಿ ಘಟನೆ. ಒಗ್ಗಟ್ಟಿನಲ್ಲಿ ಸುಖ ಮಾತ್ರ ಅಲ್ಲ, ಒಗ್ಗಟ್ಟಿನಲ್ಲಿ ಒಂದು ಜೀವ ಇದೆ, ಆ ಜೀವವನ್ನು ಉಳಿಸುವ ತಾಕತ್ತಿದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂತಹ ಶೌರ್ಯ ತಂಡಕ್ಕೆ, ಸ್ಥಳೀಯರಿಗೆ, ಅವರ ಮಕ್ಕಳಿಗೆ ಮತ್ತು ಇವರ ಉತ್ತಮ ಕೆಲಸಗಳು ಅವರನ್ನು ಬದುಕಿಸಿದ್ದೇವೆ ಅನ್ನುವಂತಹ ಮಾತುಗಳನ್ನು ಶೌರ್ಯ ತಂಡದವರು ಹೇಳುತ್ತಾರೆ. ಜೊತೆಗೆ ಅವರು ಬದುಕಿ ಬರಬೇಕು ಅನ್ನುವಂತಹ ರೀತಿಯಲ್ಲಿ ಬಹಳಷ್ಟು ಪ್ರಾರ್ಥನೆಗಳಾಗಿವೆ. ಆ ಎಲ್ಲ ಪ್ರಾರ್ಥನೆಗಳು ಫಲಿಸಿದೆ. ವಾಸುರಾಣ್ಯರವರು ಈಗ ನಮ್ಮ ಜೊತೆಗೆ ಕುಳಿತು ಬಹಳ ಪ್ರೀತಿಯಿಂದ ಮಾತನಾಡ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಷಯ, ಖುಷಿಯ ವಿಷಯ. ಇದೊಂದು ಕಾರ್ಯಾಚರಣೆಯ ನಿಜವಾದ ಸೈನಿಕರು ಗಡಿಯಲ್ಲಿ ಕಾದ್ರೆ ಇಲ್ಲಿರುವಂತಹ ಸೈನಿಕರು ಇವರನ್ನ ಕರೆದುಕೊಂಡು ಬಂದರು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಕೆಲಸವನ್ನ ಮಾಡಿದಂತ ಎಲ್ಲರಿಗೂ ಒಂದು ದೊಡ್ಡ ಸೆಲ್ಯೂಟ್ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ರೂಪೇಶ್, ಸಂದೀಪ್ ಮತ್ತು ದಿವಾಕರ್ ಎಂ ಕೆ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಅರಸಿನ ಮಕ್ಕಿ.
Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in. Chetana's Beauty Lounge. ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. ಎರಡು ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು. 5750002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.